ಈ ದುಡ್ಡು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಖರ್ಚು ಮಾಡಿದೆಯೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀವಿ. ಮುಗಿಲಿ ದುರುಪಯೋಗ ಆಗಿತ್ತು ಅನ್ನೋದು ಕೆನಾಟ್ ಬಿ ಎ ಡಿಫೆನ್ಸ್. ನಾನು ಮತ್ತೆ ಹೇಳ್ತೀನಿ, ನೀವು ಕೂಡ ಇದರಲ್ಲಿ ಅಪರಾಧಿ. ಚೀಫ್ ಸೆಕ್ರೆಟರಿ ಕೂಡ ತಪ್ಪು ಮಾಡಿದ್ದಾರೆ. ಸರ್ಕಾರ ಸರ್ಕಾರ ಉತ್ತರ ನೀವು ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ. ನಮ್ಗೆ ಸೆಷನ್ ವಿಧಾನಸಭೆ ಅವಕಾಶ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರ ಆಯ್ಕೆ ಆಗ್ತಾರೆ. ವಿರೋಧ ಪಕ್ಷದ ಆಯ್ಕೆ ಆಗ್ತಾರೆ. ಚರ್ಚೆಗೂ ನೀವು ಸುಮ್ಮನೆ ಮಾತಾಡ್ಬೇಕಂದ್ರೆ ಮಾತಾಡ್ಬೇಡಿ. ಈಗ ನನ್ಗೆ ಅರ್ಥ ಆಗ್ತದೆ. ಈಗ ನೋಡಿ ನಮ್ಮ ಪಕ್ಷ ಚರ್ಚೆ ಮಾಡ್ತಾ ನೀವು ನೋಟಿಸ್ ನೋಟಿಸ್ ಕೊಡ್ಲಿಲ್ಲ ಚರ್ಚೆ ಮಾಡ್ಲಿಕ್ಕೆ. ಐಎಎಸ್ ಅಧಿಕಾರಿಗಳು ಹಾಕಿದಿರಲ್ಲ ಅವ್ರು ರೇ ನಾಚಿಕೆ ಆಗ್ಬೇಕು. ಆಯ್ತು ನೀವು ನೋಟ್ ನೋಡಿ, ನೀವು ನೋಟಿಸ್ ಆಯ್ತು ನೋಟಿಸ್ ಕೊಟ್ಟು ಚರ್ಚೆ ನೋಟಿಸ್ ಕೊಡೋದು ಯಾವ್ದು ಪ್ರಯೋಜನ ಇಲ್ಲ. ಅಧ್ಯಕ್ಷರೇ ದಯವಿಟ್ಟು ಒಂದ್ ನಿಮಿಷ ಕೊಡ್ಬೇಕು ನನಗೆ ಅಧ್ಯಕ್ಷರೇ. ನೋಡಿ ಈಗ ನೀವು ನೋಡಿ ಯಾವ ನೀವು ನೋಟಿಸ್ ಕೊಟ್ಟರೆ ಹುಷಾರ್ ಕೊಡ್ತಿದ್ರು ಅಧ್ಯಕ್ಷರೇ. ಅವರು ನೋಟಿಸ್ ಕೊಡ್ಲಿ, ಅವರ ನೋಟಿಸ್ ಗೆ ನಾವು ಉತ್ತರ ಅವಕಾಶ ಅವರು ಅವರ ಅಧ್ಯಕ್ಷರ ಮಾಡಿದ್ದೀರಾ ನೀವು. ಈಗ ನೀವೀಗ ಪ್ರಶ್ನೆ ಕೇಳಿದ್ದಾರೆ, ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ನೋಟಿಸ್ ಇಲ್ಲ ಮಾತಾಡಿದ್ರೆ ಹೇಗೆ? ಈಗ ಅವಕಾಶ ಇದೆ, ನೀವು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ. ಅಧ್ಯಕ್ಷ ಭಯ ನೀವು ಹೇಳಿ.
ಗೃಹ ಸಚಿವರು ಸ್ಟೇಟ್ಮೆಂಟ್ ಕೇಳಿ ಅಧ್ಯಕ್ಷರ ಒಂದು ನಿಮಿಷ
ನೀವು ಆ ಪೀಠದಿಂದ ದೇಶಪ್ರೇಮದ ಬಗ್ಗೆ ಹೇಳ್ತಾ ಇದ್ದೀರಿ ಎಲ್ಲರಿಗೂ ಸ್ಟೇಟ್ಮೆಂಟ್, ದೇಶಪ್ರೇಮದ ಬಗ್ಗೆ. ಇದು ದೇಶಪ್ರೇಮದ ಬಗ್ಗೆನ, ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇವತ್ತೇನು ಸಂವಿಧಾನದ ವ್ಯವಸ್ಥೆ ಒಳಗೆ ಯಾವ ಚೌಕಟ್ಟಿನಲ್ಲಿ ಯಾರು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇವತ್ತೇನು ನಿಮ್ಮ ಪ್ರೋಟೋಕಾಲ್ ಇಟ್ಕೊಂಡಿದ್ದೀರಿ. ಒಂದು ರಾಜಕೀಯ ಸಭೆಗೆ ರಾಜ್ಯದ ಹಿರಿಯ ಅಧಿಕಾರಿಗಳನ್ನ ನೀವು ಡೆಪ್ಯೂಟ್ ಮಾಡ್ತೀರಿ ಅವ್ರನ್ನ ಕರ್ಕೊಂಬರೋದಕ್ಕೆ ಅಂದ್ರೆ ಇದೇನು, ಇದೇನು ಆಡಳಿತನೋ ಏನು ಅಂತ ತಿಳ್ಕೊಂಡಿದ್ದಾರೆ. ಈಗ ಮಾಜಿ ಮುಖ್ಯ ತಪ್ಪ ಅಭಿಪ್ರಾಯ ಆಗೋದು ಬೇಡ. ಈಗ ಗೃಹ ಸಚಿವರು ಕೊಡುವಂತ ಹೇಳಿಕೆ ಮತ್ತು ಇದಕ್ಕೆ ಸಂಬಂಧ ಇಲ್ಲ. ಗೃಹ ಸಚಿವರು ಸಪರೇಟ್ ಆದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಗೃಹ ಸಚಿವರು ರಾಜ್ಯದ ದೇಶದ ಭದ್ರತೆಗೆ ಸಂಬಂಧಪಟ್ಟಾಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಕೇಳಿಕೆ ನಾನು ಇವತ್ತು ಬಯಸ್ತೇನೆ. 30 ಜನ ಅಧಿಕಾರಿ, ಮೂವತ್ತು ಜನ ಅಧಿಕಾರಿ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ರೀತಿ ದೇಶದ ಭದ್ರತೆಗೆ ಸಂಬಂಧಪಟ್ಟಾಗ ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಮಾಡಿದ್ದೆ ಅದಕ್ಕೆ ಅವಕಾಶ ಮಾಡಿ ಮತ್ತೆ ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟಾಗಲ್ಲ. ಈ ರಾಜ್ಯ ದೇಶ ಭದ್ರತೆಗೆ ಸಂಬಂಧಪಟ್ಟಾಗ ಗೃಹ ಸಚಿವ ಸ್ಟೇಟ್ಮೆಂಟ್ ಮಾಡಿದೆ. ಅದಕ್ಕೆ ಅದಕ್ಕೆ ಇದು ನೋಡಿ, ನಾನು ಮತ್ತೆ ಹೇಳಿದಷ್ಟೇ, ನಿಮ್ಮ ಈ ಕ್ರೋಧಕ್ಕೆ ಏನ್ ಬೇಕಾದ್ರೂ ಚರ್ಚೆ ಮಾಡಿ. ಅದಕ್ಕಿಂತ ಮೊದಲು ಗೃಹ ಸಚಿವರಿಗೆ ಅವಕಾಶ ಮಾಡಿಕೊಡಿ. ಈ ರಾಜ್ಯ ಮತ್ತು ದೇಶದ ಭದ್ರತೆಯಿಂದ ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡಿ. ಅಶ್ವಥ್ ನಾರಾಯಣ್, ಅಶ್ವಥ್ ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡಲಿ. ಯಾವ ಮಟ್ಟಿಗೆ ಕೇಳಿಸ್ತಾ ಇದ್ದಾರೆ? ಚನ್ಮಸಪ್ಪ ಅವರೇ, ಚನ್ಮಸಪ್ಪ ಅವರು ಗೃಹ ಸಚಿವ ಒಂದು ಸ್ಟೇಟ್ಮೆಂಟ್ ಮಾಡಲಿ. ಅದರ ನಂತರ ಏನಾದ್ರೂ ಬಗ್ಗೆ ನೀವು ಚರ್ಚೆ ಮಾಡಿ. ಅವರು ಸ್ಟೇಟ್ಮೆಂಟ್ ಮಾಡಿದ್ರು ಬಹುಶಃ ಭದ್ರತೆಗೆ ಸಂಬಂಧಪಟ್ಟಾಗಿ, ಅದಕ್ಕೆ ಮಹತ್ವ ಕೊಡಿ, ಅದಕ್ಕೊಂದು ಅವಕಾಶ ಮಾಡಿಕೊಡಿ. ಸಭಾಧ್ಯಕ್ಷರೇ, ಅಲ್ಲ ಒಂದೇ ನಿಮಿಷ, ಈಗ ಮಾನ್ಯ ಸಭಾಧ್ಯಕ್ಷರೇ, ರಾಜಕೀಯ ಕಾರ್ಯಕ್ರಮಗಳು, ಕಾನ್ಕ್ಲೇವ್ಗಳು ಬೆಂಗಳೂರಿನಲ್ಲಿ ಇದೇ ಮೊದಲನೇ ಬಾರಿ. ಎರಡೇ ನಿಮಿಷ, ಅದಕ್ಕೆ ಗೃಹ ಸಚಿವ ಸ್ಟೇಟ್ಮೆಂಟ್ ಚರ್ಚೆ ಮಾಡಿ. ಎರಡೇ ನಿಮಿಷ, ಇದೇನು ಮೊದಲನೇ ಬಾರಿ ಆಗ್ತಾ ಇಲ್ಲ. ಆದ್ರೆ ಯಾವುದೇ ರಾಜಕೀಯ ಸಭೆಯಲ್ಲಿ ಈ ತರ ಐಎಎಸ್ ಆಫೀಸರ್ಸ್ ದುರ್ಬಳಕೆ ಆಗಿಲ್ಲ. ಇದು ಮೊದಲನೇ ಬಾರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಹುದ್ದೆಯಲ್ಲಿರುವವರು ಏರ್ಪೋರ್ಟ್ಗೆ ಹೋಗಿ ಯಾವುದೇ ಸಂಬಂಧ ಇಲ್ಲದಂತವ್ರನ್ನ, ಇವತ್ತು ಯಾವುದೇ ಅರ್ಹತೆ ಇಲ್ಲದವ್ರನ್ನ, ಯಾರಿಗೆ ಪ್ರೋಟೋಕಾಲ್ದಲ್ಲಿ ಅರ್ಹತೆ ಇಲ್ಲ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಹಚ್ಚಿದ್ದಾರೆ. ಒಬ್ಬ ಗುಮಾಸ್ತನಂತರ ನಡೆಸ್ಕೊಂಡಿದ್ದಾರೆ ಇವರು. ನಾಚಿಕೆ ಆಗ್ಬೇಕು. ಮಾನ್ಯ ಸಭಾಧ್ಯಕ್ಷರೇ, ಉದಾಹರಣೆಗೆ ಯಾರ್ರೀ ಸಂಜಯ್ ಯಾದವ್ ಎಂ ಎಲ್ ಎ ಇಲ್ಲ, ಎಂ ಪಿ ಇಲ್ಲ, ಯಾರ್ರೀ ಇವರು ಕೆ ಎಂ ಖಾದರ್ ಮೊಹಿದ್ದೀನ್ ಏನಿದ್ದಾರೆ, ಎಂ ಎಲ್ ಎ ಇಲ್ಲ, ಎಂ ಪಿ ಇಲ್ಲ, ಆಮೇಲೆ ರೇಣುಕಾದೇವಿ ಎಂ ಎಲ್ ಎ ಇಲ್ಲ, ಎಂ ಪಿ ಇಲ್ಲ, ಆಮೇಲೆ ಪಿ ಜೋಸೆಫ್, ಪಿ ಜೆ ಜೋಸೆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಬರೆದವ್ರೆ, ಯಾವ ತರ ಸರ್ಕಾರ ಕೆಲಸ ಮಾಡ್ತಾ ಇದೆ? ನಮ್ಮ ಸದನದ ಸದಸ್ಯರ ಅವರು, ನಮ್ಮ ಸದನದ ಸದಸ್ಯರ ಅವರು, ಅವ್ರು ಅಲ್ಲ, ಅವ್ರಿಗೆ ಪ್ರೋಟೋಕಾಲು. ಆಮೇಲೆ ಫ್ರಾನ್ಸಿಸ್ ಜಾರ್ಜ್, ಅವ್ರು ಎಂ ಎಲ್ ಎ ಇಲ್ಲ, ಎಂ ಪಿ ಇಲ್ಲ, ಅವ್ರಿಗೆ ನೀವು ಐ ಎಸ್ ಆಫೀಸರ್ಸ್ ಹಾಕಿದಿರಿ. ಆಮೇಲೆ ದೇವರಾಜನ್ ಎಂ ಎಲ್ ಎ ಇಲ್ಲ, ಎಂ ಪಿ ಇಲ್ಲ, ಏನು ಇಲ್ಲ. ಈ ಪುಡಿ ಪಾರ್ಟಿಗಳ ಅಧ್ಯಕ್ಷರನ್ನ ಇಟ್ಕೊಂಡು ಇವ್ರಿಗೆ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ ಕರ್ನಾಟಕ ರಾಜ್ಯದ. ಮಾನ್ಯ ಸಭಾಧ್ಯಕ್ಷರೇ, ಶ್ರೀ ಅಲ್ಲ ಜಹೀರ್ ಉಲ್ಲಾ ಪ್ರೆಸಿಡೆಂಟ್
ಮಕ್ಕಳ ಕಚ್ಚಿ ತಮಿಳ್ನಾಡು ಯಾರ್ರೀ ನಾವು ಕೇಳಿಲ್ಲ. ಇವ್ರಿಗೆಲ್ಲ ನೀವು ಐ ಎಸ್ ಆಫೀಸರ್ ಹಾಕ್ತೀರಿ, ಆಮೇಲೆ ಕೃಷ್ಣ ಪಟೇಲ್ ಅಪನಾದಳ್ ಇವ್ರಿಗೆಲ್ಲ ಸೆಕ್ಯೂರಿಟಿ ಕೊಡ್ತೀರಿ. ನೀವು ಮುಖ್ಯಮಂತ್ರಿಗಳಿಗೆ ಕೊಡಿ, ಮಾಜಿ ಮುಖ್ಯಮಂತ್ರಿಗಳಿಗೆ ಕೊಡಿ, ಸಿಟ್ಟಿಂಗ್ ಮಿನಿಸ್ಟರ್ಸ್ ಕೊಡಿ, ಪೋರ್ಟುಗಲ್ದಲ್ಲಿ ಯಾರಿದ್ದಾರೆ ಕೊಡಿ, ಅದಕ್ಕೆ ನಮ್ಗೆ ತಕರಾರಿಲ್ಲ. ಆದ್ರೆ ಪೋರ್ಟುಗಲ್ ಡಿಪಾರ್ಟ್ಮೆಂಟ್ ಇದೆ ಸೆಪರೇಟ್ ಆಗಿ, ಪೋರ್ಟುಗಲ್ ಡಿಪಾರ್ಟ್ಮೆಂಟ್ ಇದೆ. ಐ ಎ ಎಸ್ ನ ಹಾಕ್ಬೇಕಂತ ಎಲ್ಲಿದೆ, ಯಾವ ನಿಮ್ಮ ಸರ್ಕ್ಯುಲರ್ ಐ ಎ ಎಸ್ ಹಾಕ್ತೀವಿ ಅಂತ ಎಲ್ಲಿದೆ, ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ತಗೊಂಡೋಗಿ. ಇಲ್ಲೆಲ್ಲ ಕೆಲಸ ಬಿಟ್ಟು ಇಲ್ಲೆಲ್ಲ ಬೇಕಾದಷ್ಟು ಬರಗಾಲ, ಇನ್ನೊಂದು ಬೇಕಾದಷ್ಟು ಕೆಲಸಗಳಿದೆ ರಾಜ್ಯದಲ್ಲಿ, ಅದನ್ನ ಬಿಟ್ಟು ಇಡೀ ಎರಡು ದಿವಸ ಅವ್ರು ಬಾಗ್ಲ ಕಾಯ್ತಾ ಇದ್ದಾರೆ. ಏರ್ಪೋರ್ಟ್ ಅಲ್ಲಿ ಬಾಗ್ಲ ಕಾಯ್ದ್ರು, ಕಾರ್ ಹಚ್ಚಿದ್ರು, ಅಲ್ಲಿ ಹೋಗಿ ಅಲ್ಲಿ ಬಾಗ್ಲ ಕಾಯ್ತಾ ಇದ್ರು, ಇಡೀ ದಿವಸ ಹೋಟೆಲ್ ಅಲ್ಲಿ ಇದ್ದಾರೆ. ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಏನ್ ರಾಜ್ಯ ನಡೀತಾ ಇದೆ? ನಿಮ್ ಡಿಸ್ಟ್ರಿಕ್ಟ್ ಶ್ರೀಪಾ ಅವರು ಹೋಟೆಲ್ ಅಲ್ಲಿ ಇದ್ದಾರೆ. ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಏನ್ ರಾಜ್ಯ ನಡೀತಾ ಇದೆ? ನಿಮ್ ಡಿಸ್ಟ್ರಿಕ್ಟ್ ಶ್ರೀಪಾ ಅವರು ನಿಮ್ಮ ರಾಜಕೀಯ ಲಾಭಕ್ಕಾಗಿ, ರಾಜಕೀಯ ರೊಟ್ಟಿ ಸುಟ್ಕೊಳ್ಳೋ ಸಲುವಾಗಿ ನೀವು ರಾಜ್ಯದ ಮಾನ ಮರ್ಯಾದೆ ಹಾರಾಜಾಕ್ತೀರಿ. ಅದಕ್ಕಾಗಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ. ಇದು ಜನರ ದುಡ್ಡು, ಇದು ಜನರ ದುಡ್ಡು, ಇದು ನಿಮ್ ದುಡ್ಡು ಅಲ್ಲ, ಜನರ ದುಡ್ಡು. ಕರ್ನಾಟಕದ ಕಿಮ್ಮತ್ತನ್ನು ಹಾರಾಜು ಮಾಡ್ತಾ ಇದ್ದೀರಿ. ಬೇರೆ ರಾಜ್ಯದಲ್ಲಿ ಹೋದ್ರೆ ಇದೇ ತರ ಐ ಸಂಸ್ಥೆ ಆಗ್ತಾರ? ನಾವು ಬೇರೆ ರಾಜ್ಯದಲ್ಲಿ ಹೋಗಿದ್ದೇವೆ, ಮುಖ್ಯಮಂತ್ರಿಗಳಾಗಿದ್ದೇವೆ, ಮಾಜಿ ಮುಖ್ಯಮಂತ್ರಿ ಹೇಳ್ತಾನೆ. ಮಾನ್ಯ ಸಭಾಧ್ಯಕ್ಷರೇ ಅಲ್ಲ ತಡೆ, ಒಂದ್ನಿಮಿಷ ಈ ತಪ್ಪನ್ನು ಒಪ್ಪಬೇಕು. ಕ್ಷಮ ಕೇಳಿ ಸರ್ಕಾರ, ಕ್ಷಮ ಕೇಳಿದೆ ಅಧಿಕಾರಿಗಳು, ಕ್ಷಮ ಕೇಳಿದ್ರಲ್ಲಿ ಶಾಸಕರುಗಳಿಗೆ ಪಿ ಎ ಕೊಟ್ಟಿಲ್ಲ. ಇನ್ನು ಇವರು ಐ ಎ ಎಸ್ ಅಧಿಕಾರಿಗಳನ್ನ ಅಲ್ಲಿಗೆ ಹಾಕ್ತಿದ್ರೆ ಮನ ಮರೆಯದಿದೆಯಲ್ಲ, ಮನ ಮರೆಯದಿದೆಯ ಸರ್ಕಾರಕ್ಕೆ. ಅವ್ರ ಸ್ಯಾಲ್ರಿ ಏನೋ ಇಳಿಬೇಕು, ಮತ್ತೆ ಅವ್ರು ನೋಟಿಸ್ ಇಶ್ಯೂ ಮಾಡ್ಬೇಕು, ಕಾರಣ ಕೇಳಿ ನೋಟಿಸ್ ಇಶ್ಯೂ ಮಾಡ್ಬೇಕು. ಮತ್ತೆ ಚೀಫ್ ಸೆಕ್ರೆಟರಿ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ? ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ? ಇಲ್ಲೋ ಕೊಡ್ಲಿಲ್ಲ ಅಂದ್ರೆ ಕೊಟ್ಟಿದ್ರೆ ಮುಖ್ಯ ಕಾರ್ಯದರ್ಶಿಗಳು ಅಷ್ಟೇ ಜವಾಬ್ದಾರಿ ಇದೆ. ಎಲ್ಲ ಐ ಎ ಎಸ್ ಅವರು ಅಷ್ಟೇ, ಐ ಎ ಎಸ್ ಅವರು ತಮ್ಮ ಕರ್ತವ್ಯವನ್ನು ಮರ್ತಿದ್ದಾರೆ. ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ, ಈ ತರದ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಕೇಳಿ ಅಧ್ಯಕ್ಷರೇ, ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೊಡ್ಬೇಕು ಉತ್ತರ, ಕೇಳಿ ಚೀಫ್ ಜಸ್ಟಿಸ್ ಕೊಡ್ಬೇಕು ಅಂತ. ಆಯ್ತು ಉತ್ತರ ಕೇಳಿದ್ದಾವು. ಆಮೇಲೆ ರಾಷ್ಟ್ರ ಪ್ರಶಸ್ತಿ ಪದ್ಮಶ್ರೀನ ಅವ್ರಿಗೆ ಪ್ರಮುಖರಿಗೆ ಸರ್ಕಾರದ ಅತಿಥಿಗಳಲ್ಲಾಗಿ ಮೊದಲಿನಿಂದ ನಡ್ಕೊ ಬಂದಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಮಾತಾಡ ಚನ್ಮಸಪ್ಪ ಮೊದಲಿನಿಂದ ನಡ್ಕೊ ಬಂದಿರ್ತಕ್ಕಂಥದ್ದು. ಇವರು ನಿಮ್ಮ ಈ ಬೆದರಿಕೆಗೆಲ್ಲ ಎದುರ್ಕೊಳ್ಳಲ್ಲ ನಾವು. ಇಟ್ ಇಸ್ ದಿ ವಿವೇಚ ಸರ್ಕಾರದ ವಿವೇಚನೆ ನಾವು ಕೊಟ್ಟಿದ್ದೀವಿ, ಹಿಂದೆನೂ ಕೊಟ್ಟಿದ್ದಾರೆ, ಹಿಂದೆನೂ ಕೊಟ್ಟಿದೆ. ಅದಕ್ಕೆಲ್ಲ ನಾವು ಎದುರ್ಕೊಳ್ಳಲ್ಲ ಮಾನ್ಯ ಅಧ್ಯಕ್ಷರೇ. ಇವರು ಕರ್ಣ ಮಾಡ್ತೀವಿ ಅಂತಂದ್ರೆ
ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿರುವಾಗ ಐಎಎಸ್ ಆಫೀಸರ್ ಲೈಜನ್ ಆಫೀಸರ್ ಆಗಿ ಮಾಡಿದ್ರು ಸ್ವೇರಿಂಗ್ ಇನ್ ಸೆರೆಮನಿನಲ್ಲಿ. ಮಾನ್ಯ ಅಧ್ಯಕ್ಷರೇ, ಭ್ರಷ್ಟ ಬಿಜೆಪಿ 21/5/2018 ಐಎಎಸ್ ಆಫೀಸರ್ ಲೈಜನ್ ಆಫೀಸರ್ ಮಾಡಿದ್ರು. ಅವತ್ತು ಎಲ್ಲ ರಾಜ್ಯದ ಮುಖಂಡರುಗಳನ್ನ ಕರೆದಿದ್ರು. ಇವತ್ತು ಕೂಡ ನಾವು ವಿರೋಧ ಪಕ್ಷದ ನಾಯಕರುಗಳ ಸಭೆ ಇತ್ತು. ನಾವು ಅವರನ್ನ ಸ್ಟೇಟ್ ಗೆಸ್ಟ್ ಆಗಿ ಮಾಡಿದ್ದೇವೆ. ಸರ್ಕಾರದ ವಿವೇಚನೆ ಅವರನ್ನು ಗೌರವಿಸತಕ್ಕಂಥದ್ದು, ಅವರನ್ನು ಮುಖ್ಯ ಅತಿಥಿಗಳನ್ನಾಗಿ ಮಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇದು ಪರಂಪರೆ, ನಮ್ಮ ಸಂಪ್ರದಾಯ ಮಾಡಿದ್ದೀವಿ. ಅದರಿಂದ ಐಎಎಸ್ ಆಫೀಸರ್ ಅವರನ್ನ ಕರ್ಕೊಬರೋದು ಮತ್ತೆ ಅವ್ರನ್ನ ಡಿಪಾರ್ಟ್ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಿಂದೆನೂ ಕೂಡ ಏನ್ ಮಾಡಿದ್ದಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋ ಪ್ರಮಾಣ ಸ್ವೀಕಾರ ಮಾಡಕ್ ಮಾಡಿದ್ದಾರೆ, ನಾವು ಕೂಡ ಮಾಡಿದ್ದೀವಿ. ಅದಕ್ಕಿಂತ ಹಿಂದೆನೂ ಕೂಡ ಮಾಡಿದ್ದೀವಿ. ಅದರಿಂದ ಆಗ ಗಲಾಟೆ ಮಾಡಲಿಲ್ಲ, ಇವರು ಗಲಾಟೆ ಮಾಡಲಿಲ್ಲ. ಈಗ ಬೇಕು ಅಂತ ರಾಜಕೀಯಕ್ಕೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ಇವ್ರ ಕಾಲದಲ್ಲಿ ಇವ್ರ ಕುಮಾರಕೃಪಕ್ಕೆ ಪೊಲೀಸ್ನವ್ರನ್ನೇ ಹಾಕೊಂಡಿದ್ರು, ಕುಮಾರಕೃಪಕ್ಕೆ ಹಾಕೊಂಡಿದ್ರು, ಅಡ್ವಾಣಿ ಅವರಿಗೆ ಮಾಡಿದ್ರು. ಇವರು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಡೆದಾಗ ಅನಂತಕುಮಾರ್ ಅವರು ಪಾಪ ಬರ್ತಿಲ್ಲ, ಅವರು ಬಂದು ಸ್ಟೇಟ್ ಗೆಸ್ಟ್ ಮಾಡಿಸಿದ್ರು ಎಲ್ಲರಿಗೂ. ಹಾಗೇನಾಗಿದ್ರು ಇವರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಎಲ್ಲ ಎಕ್ಸ್ ಚೀಫ್ ಮಿನಿಸ್ಟರ್ಗಳ ಆಫೀಸರ್ಗಳನ್ನ ಇವರು ಬೇಕು ಅಂತ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಇವರಿಗೆ ಬಜೆಟ್ ಮೇಲೆ ಮಾತಾಡಲಿಕ್ಕೆ ಏನೂ ಇಲ್ಲಿ ಉಳಿದಿಲ್ಲ. ಯಾಕಂದ್ರೆ ಒಳ್ಳೆ ಬಜೆಟ್ ಮಂಡಿಸಿದೀವಿ, ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀವಿ. ಜನರ ಹತ್ರ ಇವರು ನಾಚಿಕೆ, ಅದಕ್ಕೋಸ್ಕರ ಈ ಗಲಾಟೆ ಮಾಡ್ತಾ ಇದ್ದಾರೆ. ಈ ಗಲಾಟೆಗೆ ನಾವು ಸೊಪ್ಪಾಕಲ್ಲ, ಬಗ್ಗಲ್ಲ. ಸರ್ಕಾರ ನಾವು ವಿವೇಚನೆಯಿಂದ ಸರ್ಕಾರ ಬೇರೆ ರಾಜ್ಯದವರನ್ನ ಗೌರವಿಸಲಿಕ್ಕೋಸ್ಕರ ನಮ್ಮ ಪರಂಪರೆ ಮತ್ತು ನಮ್ಮ ಸಂಪ್ರದಾಯವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ನಾವು ಮಾಡಿದ್ದೇವೆ. ಇವರಿಗೆ ಇವರು ಮಾಡ್ತಕ್ಕಂಥ ಇವರು ಹಿಂದೆ ಮಾಡಿದ್ದರನ್ನ ಮಾತಾಡಿದ್ರೆ ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ರಾಜಕೀಯಕ್ಕೋಸ್ಕರ ಮಾತಾಡ್ತಾ ಇರೋದು. ಅದರಿಂದ ಇವರನ್ನ ನಾವು ನಂಬಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ, ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ನಿಮಗೆ ಮಾನ ಮರ್ಯಾದೆ ಏನೂ ಇಲ್ಲ. ಹಿಂದೆ ಯಾಕೆ ಮಾಡಲಿಲ್ಲ ಕುಮಾರಸ್ವಾಮಿ, ಸರಿಗಿನ ಸೆರೆಮನಿ ತಗೊಳಗೆ ಯಾಕೆ ಮಾಡಲಿಲ್ಲ, ನೀನು ಯಾಕೆ ಮಾಡಲಿಲ್ಲ, ನೀವು ಮಾನ ಮರ್ಯಾದೆ ಇಲ್ಲ, ಮಾನ ಮರ್ಯಾದೆ ಇಲ್ಲ ಇವರಿಗೆ. ಈಗ ಗೃಹ ಸಚಿವರು ತಮ್ಮ ಅಧ್ಯಕ್ಷರೇ ನಾನು ಸಿಪಿಆರ್ನಿಂದ ಯಾವುದು ಹೊರಡಿಸಿಲ್ಲ. ಅವತ್ತು ರಾಜ್ಯದ ಸಚಿವ ಸಂಪುಟದ ಪ್ರಮಾಣ ವಚನದಲ್ಲಿ, ಅವತ್ತು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಪ್ರಮಾಣ ವಚನದಲ್ಲಿ ಹಾಕಿದ್ರು. ಅವತ್ತಿನ ಅಧ್ಯಕ್ಷರೇ ಈಗ ಗೃಹ ಸಚಿವರು ತಮ್ಮ ಸ್ಟೇಟ್ಮೆಂಟ್ ಅನ್ನು ಮಾಡಿ ಸಾಕು. ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡಿ, ಜನ ವಜಾ ಮಾಡೋದು ಕೆಲಸ ಕಾಣ ಬರುತ್ತೆ. ಈಗ ಅದು ಕುಡಿಸೋರಲ್ಲ ಜನ, ನಿಮ್ಮನ್ನು ಇದೇ ರೀತಿ ಆಡ್ತಾ ಇದೆ, ನಿಮ್ಮನ್ನು ಕೆಲಸ ಕಾಣ ಬರುತ್ತೆ. ಜನರ ಕಳಿಸ್ತಾರೆ, ಇದೇ ರೀತಿ ಮುಂದುವರಿಸಿ ಜನ ನಿಮ್ಮನ್ನು ಕಳಿಸ್ತಾರೆ, ನಿಮ್ಮನ್ನು ಕೆಲಸ ಕಾಣ ಬರುತ್ತೆ.
ಬಿಲ್ ಕೊಡ್ತಾರೆ. ಈಗ ಸರ್ಕಾರ ಉತ್ತರ ಕೊಡ್ತಕ್ಕಂತ ಒಂದು ಸಭೆ ಮುಂದಿರಲಾದ ನಾನು ಮತ್ತೊಮ್ಮೆ ನಿಮ್ಮೆಲ್ಲ ತೆಲ್ಲಕ್ಕ ರಿಕ್ವೆಸ್ಟ್ ಮಾಡಿದ್ದೇನೆ. ನಾನು ಮತ್ತೆ ಕಲಾಪಗಳಿಂದ ಕೇಳ್ತಾ ಇದ್ದೇನೆ, ಈ ಒಂದು ಕಲಾಪ ನಡೆಸಲು ಒಂದು ಅವಕಾಶ ಮಾಡಿಕೊಡಿ. ಬಹಳಷ್ಟು ವಿಚಾರಗಳು ಚರ್ಚೆ ಮಾಡಲಿಕ್ಕಿದೆ. ರಾಜ್ಯದ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸಂಬಂಧಪಟ್ಟ ಕೂಡ ಚರ್ಚೆ ಮಾಡಲಿಕ್ಕಿದೆ. ಇದಕ್ಕೆಲ್ಲ ತಾವು ಅವಕಾಶ ಮಾಡಿ ಕೊಡಬೇಕಂತ ನಾನು ನಿಮ್ಮ ಕೆಲಕಲು ಕೇಳಿಕೊಳ್ತಿದ್ದೇನೆ. ಬಹಳಷ್ಟು ಬಿಲ್ ಪಾಸ್ ಆಗಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಇದೆ. ಇದಕ್ಕೆಲ್ಲ ಈ ರೀತಿ ಸಣ್ಣ ವಿಚಾರದಲ್ಲಿ ಇಟ್ಕೊಂಡು ತಾವು ಇವತ್ತು ರಾಜಕೀಯ ಮಾಡಿಕೊಂಡು ಇಡೀ ನಮ್ಮ ಸದನದ ಕಲಾಪವನ್ನು ಇವತ್ತು ಹಾಲ್ ಮಾಡಿಕೊಂಡು ಸರಿಯಲ್ಲ ಅಂತ ನಾನು ಹೇಳಲಿಕ್ಕೆ ನನಗೆ ಬಯಸಿ ಬಹುಶಃ ಇವತ್ತು ಸಭೆಯ ಕಲಕಲಿಂದ ಕೇಳಿಕೊಳ್ತಿದ್ದೇವೆ. ಸಭೆಯ ಮುಂದಿಡಲಾಗದ ಕಾಗದ ಪತ್ರಗಳನ್ನು ಮಂಡಿಸುವಂತ ಸಚಿವರ ಪಟ್ಟಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಸಚಿವ ಶ್ರೀ ಎಚ್ ಕೆ ಪಾಟೀಲ್ ಸಂಪುಟದ ಮಾನ್ಯ ಸಾರಿಗೆ ಮತ್ತು ಮುಖ್ಯಮಂತ್ರಿ ಶ್ರೀ ರಾಮಲಿಂಗಾರೆಡ್ಡಿ ಅವರು ವೆಸ್ಟ್ ಬೆಂಗಾಲ್ ಶ್ರೀ ಕೆ ಕೆ ಜಾರ್ಜ್ ಮಾನ್ಯ ಇಂದ್ರ ಸಚಿವರು ಮುಖ್ಯಮಂತ್ರಿ ಅವರು ಸಹ ಯಾವ ಕರ್ತಿರಲಿಲ್ಲ ಸಭೆ ಮುಂದೆ. ಇವರೇನಪ್ಪ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಕೃಷ್ಣ ಬೈರೇಗೌಡ ಕನ್ನಡ ಸಚಿವರು ನೋಬಲ್ ಪ್ರಶಸ್ತಿ ಖರ್ಗೆ ನೋಬಲ್ ಪ್ರಶಸ್ತಿ ಬಂದಿರೋರಿಗೆಲ್ಲ ಕೊಡಲ್ಲ. ಇವ್ರಿಗೆ ಬಸ್ ಕೊಡ್ತಿರಲ್ಲ. ಪ್ರಿಯಾಂಕಾ ಖರ್ಗೆ ಬೇಲ್ ಮೇಲೆ ಇರೋರು ಕೊಡ್ತಾರೆ. ಈಶ್ವರ್ ಖಂಡ್ರೆ ಮಾನ್ಯ ಗಣಿ ಮತ್ತು ಭೂ ವಿಚಾರ ಸಚಿವರು ವೆಂಕಟೇಶ್ ಮಾನ್ಯ ಪಶುಸಂಗೋಪನೆ ಸಚಿವರು ಮುಂದೆ ಇರುವ ಕಾಗದ ಶ್ರೀ ಸುರೇಶ್ ಬಿ ಎನ್ ಐಎಎಸ್ ಅಧಿಕಾರಿಗಳನ್ನ ಮೊನ್ನೆ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಡಾಕ್ಟರ್ ಎಂ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಹೆಸರಿನ ಮುಂದೆ ಇರುವ ಕಾಗದ ಮಂಡಿಸುತ್ತಿದ್ದೇನೆ. ಈಗ ಚುನಾವಣೆ ಪ್ರಸ್ತಾವ ಸಚಿವರು ಪ್ರಸ್ತಾವ ಮಂಡಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ ಕಾಪಾಡಿಕೊಳ್ಳಿ. ಅತ್ಯಂತ ಮಹತ್ವದ ಬಿಲ್ ಅನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ದಯಮಾಡಿ ಸಹಕರಿಸ್ರಿ, ದಯಮಾಡಿ ಸಹಕರಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ಕುಮಾರಸ್ವಾಮಿ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಿ ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡುವ ಬಗ್ಗೆ ಪ್ರಸ್ತಾವವನ್ನು ಮಂಡಿಸುತ್ತಿದ್ದೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಸಚಿವರ ಪ್ರಸ್ತಾವನೆ ಮಂಡಿಸಬೇಕು. ವಿಧಾನಸಭೆಯ ನಿಯಮಾವಳಿ ಸಮಿತಿಗೆ
ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡುವ ಪ್ರಸ್ತಾವವನ್ನು ಮಂಡಿಸುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: ವಿಧಾನಸಭೆಯ ನಿಯಮಾವಳಿ ಸಮಿತಿಗೆ ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಸಚಿವರು ಪ್ರಸ್ತಾವನೆ ಮಂಡಿಸಬೇಕು. ಅಧ್ಯಕ್ಷರುಗಳನ್ನು ನಾಮನಿರ್ದೇಶನ ಮಾಡಲು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡುವ ಪ್ರಸ್ತಾವವನ್ನು ಮಂಡಿಸುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವ್ಯವಸ್ಥಾಪನ ಮಂಡಳಿಗೆ ಮಾನ್ಯ ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಲು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಗೃಹ ಸಚಿವರ ಸ್ಟೇಟ್ಮೆಂಟ್ ಮಾಡಲಿಕ್ಕಿದೆ. ಗೃಹ ಸಚಿವರ ಸ್ಟೇಟ್ಮೆಂಟ್ ಕೇಳಿ. ಕುಮಾರಸ್ವಾಮಿ ಅವ್ರನ್ನ ವೆಸ್ಟ್ ಎಂಡ್ರು ಕಾಂಗ್ರೆಸ್ ಅವರೇ ವೆಸ್ಟ್ ಎಂಡ್ ಅಲ್ಲಿ. ಅಶೋಕ್ ಒಂದು ಸ್ಟೇಟ್ಮೆಂಟ್ ಮಾಡ್ತೇನೆ. ದಯವಿಟ್ಟು ಏನ್ ಬೇಡ ಸರ್ಕಾರದ ಟೆರರಿಸ್ಟ್ ಇದೆ. ಸರ್ಕಾರದ ಮಾನ್ಯ ಅಧ್ಯಕ್ಷರೇ, ಕೂಗಪ್ಪ ಕೂಗು. ಪ್ರಪ್ರಥಮವಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಸಿಸಿಬಿ ವಿಭಾಗ ಲೂಟಿ ಮಾಡಿದ ಸರ್ಕಾರಕ್ಕೆ ಸಿಬ್ಬಂದಿಯವರನ್ನ ಅಭಿನಂದಿಸುತ್ತೇನೆ. ಸರ್ಕಾರಕ್ಕೆ ಬೆಂಗಳೂರು ನಗರದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗಾಗಿ ಕಾರ್ಯಾಚರಣೆ ಕೈಗೊಂಡಿದ್ದ ಸಿಸಿಬಿ ಅಧಿಕಾರಿಗಳಿಗೆ ಕೆಲವು ಆರೋಪಿಗಳು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿ ಜೈಲಿನಲ್ಲಿರುವ ಆರೋಪಿಗಳೊಂದಿಗೆ ಸಂಪರ್ಕ ಹೊಂದಿ ನಗರದಲ್ಲಿ ದೇಶ ವಿರೋಧಿ ಕಾನೂನುಬಾಹಿರ ವಿಧ್ವಂಸ ಕೃತ್ಯಗಳನ್ನು ಹಲವಾರು ಒಳಸಂಚಿನ ಸಭೆಗಳನ್ನು ನಡೆಸಿ ಈ ಕಾರ್ಯ ಸಾಧನೆಗಾಗಿ ಕೆಲವು ವಾರಗಳಿಂದ ಅಕ್ರಮವಾಗಿ ಶಸ್ತ್ರಾಸ್ತ್ರ ಮದ್ದುಗುಂಡುಗಳು ಮತ್ತು ದುಷ್ಕೃತ್ಯಕ್ಕೆ ಬೇಕಾಗುವ ಸಲಕರಣೆಗಳನ್ನು ಕ್ರೋಢೀಕರಿಸಿಕೊಂಡು ದೇಶದ ಐಕ್ಯತೆ ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆಯುಂಟು ಮಾಡುವ ದುಷ್ಕೃತ್ಯಗಳನ್ನು ಎಸಗಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಉಂಟು ಮಾಡುವ ಉದ್ದೇಶಗಳನ್ನು ಹೊಂದಿ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನೆಯೊಂದರಲ್ಲಿ ದೇಶ ವಿರೋಧಿ ಕೃತ್ಯಗಳನ್ನು ರೂಪುರೋಷಗಳನ್ನು ರೂಪಿಸಿ ಅಕ್ರಮ ಶಸ್ತ್ರಾಸ್ತ್ರಗಳೊಂದಿಗೆ ವಿಧ್ವಂಸಕ ಕೃತ್ಯಕ್ಕೆ ಒಳಸಂಚು ಮಾಡುತ್ತಾ ಕಾನೂನುಬಾಹಿರವಾಗಿ ಚಟುವಟಿಕೆಗಳಿಗೆ ಸನ್ನದ್ಧರಾಗುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಲಭಿಸಿರುತ್ತದೆ. ಈ ಮಾಹಿತಿ ಮೇರೆಗೆ ಕಾರ್ಯಪ್ರವೃತ್ತರಾದ ಕೇಂದ್ರ ಅಪರಾಧ ವಿಭಾಗ ಸಿಸಿಬಿ ಅಧಿಕಾರಿಗಳು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ 5 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿರುತ್ತಾರೆ. ಇವರುಗಳ ವಶದಿಂದ 7 ಕಂಟ್ರಿ ಮೇಡ್ ಪಿಸ್ತೂಲುಗಳು, 45 ಜೀವಂತ ಗುಂಡುಗಳು, ವಾಕಿ ಟಾಕಿ ಸೆಟ್ಸ್, 1 ಡ್ರ್ಯಾಗರ್, 12 ಮೊಬೈಲ್ ಫೋನ್ಗಳನ್ನು ವಶ ಮಾಡಿಸಿಕೊಳ್ಳಲಾಗಿದೆ. ದಸ್ತಗಿರಿ ಮಾಡಿರುವ 5 ಜನ ಆರೋಪಿಗಳಲ್ಲಿ ಕೆಲವು ಈ ಹಿಂದೆ ಕೊಲೆ, ದರೋಡೆ ಪ್ರಯತ್ನ, ರಕ್ತ ಚಂದನ ಕಳುವು ಮುಂತಾದ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಜಾಮೀನು ಮೇಲೆ ಬಿಡುಗಡೆ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ. ಇವರುಗಳು ದೇಶದ್ರೋಹಿ ಭಯೋತ್ಪಾದನೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ನಗರದ ಕೇಂದ್ರ ಕಾರ್ಯಗೃಹದಲ್ಲಿರುವ
ಆರೋಪಿತನೊಂದಿಗೆ ಸಂಪರ್ಕವಿಟ್ಟುಕೊಂಡು ಆ ಮೂಲಕ ಕಾನೂನುಬಾಹಿರ ವಿಧ್ವಂಸಕ ಕೃತ್ಯವೆಸಗಿಲು ಅಕ್ರಮವಾಗಿ ಶಸ್ತ್ರಾಸ್ತ್ರ ಮದ್ದುಗುಂಡುಗಳು ಹಾಗೂ ಇನ್ನಿತರ ವಸ್ತುಗಳನ್ನು ಸಂಗ್ರಹಿಸಿಕೊಂಡಿದ್ದು ವಿಧ್ವಂಸಕ ಕೃತ್ಯದ ಯೋಜನೆಯನ್ನು ರೂಪಿಸುತ್ತಿದ್ದಂತಹ ಆರೋಪಿಗಳ ಮಾಹಿತಿ ಸಂಗ್ರಹಿಸಿ ಸಕಾಲದಲ್ಲಿ ದಾಳಿ ಮಾಡಿ ವಶಕ್ಕೆ ಪಡೆದು ಸಂಭವನೀಯ ದುಷ್ಕೃತ್ಯಗಳನ್ನು ತಡೆಗಟ್ಟಿರುತ್ತಾರೆ. ಈ ಆರೋಪಿಗಳ ವಿರುದ್ಧ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಹೆಚ್ಚಿನ ತನಿಖೆಯನ್ನು ಕೈಗೊಳ್ಳಲು ಈ ಪ್ರಕರಣದ ತನಿಖೆಯನ್ನು ಸಿಸಿಬಿ ಘಟಕಕ್ಕೆ ವರ್ಗಾವಣೆ ನೀಡಲಾಗಿರುತ್ತದೆ. ಈ ಆರೋಪಿಗಳು ಸಂಗ್ರಹಿಸಿರುವ ಶಸ್ತ್ರಾಸ್ತ್ರಗಳು ಸಂಪರ್ಕ ಸಾಧನಗಳು ಹಾಗೂ ಇನ್ನಿತರ ವಸ್ತುಗಳ ಮೂಲಕ ಯಾವ ದುಷ್ಕೃತ್ಯವನ್ನು ಎಸಗಲು ಸಂಚು ರೂಪಿಸಿರುತ್ತಾರೆ ಮತ್ತು ಇವರುಗಳು ಯಾವ ನಿಷೇಧಿತ ಭಯೋತ್ಪಾದಕ ಸಂಘಟನೆಯೊಂದಿಗೆ ಗುರುತಿಸಿಕೊಂಡಿದ್ದಾರೆಂಬುದನ್ನು ತನಿಖೆಯಿಂದ ತಿಳಿಯಬೇಕಾಗುತ್ತದೆ. ಶಾಸನ ರಚನೆ ವಿಧೇಯಕಗಳನ್ನು ಪರಿಗಣಿಸುವುದು ಮತ್ತು ಅಂಗೀಕರಿಸುವುದು ಸಮಸ್ಯೆ ಎಚ್ ಕೆ ಪಾಟೀಲ್. ಸನ್ಮಾನ್ಯ ಶಾಸಕರ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಕೇಳಿ. ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರೇಕೋಡಿ ನಂದಿ ಪರ್ವತ ಗ್ರಾಮದ ಆಚಾರ್ಯ ಶ್ರೀ ರಾಮ್ಕುಮಾರ ನಂದಿ 58 ವರ್ಷದ ಜೈನ ಮುನಿಗಳು ದಿನಾಂಕ 5/7/2023 ಆಶ್ರಮದಿಂದ ಕಾಣೆಯಾಗಿರುತ್ತಾರೆ. ಈ ವಿಚಾರವು ಭಕ್ತರಿಗೆ ತಿಳಿದು ದಿನಾಂಕ 7/7/2023 ದೂರನ್ನು ಸಲ್ಲಿಸಿದ್ದು ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸಂದೇಹದ ಆಧಾರದ ಮೇಲೆ ನಾರಾಯಣ ಬಸಪ್ಪ ಮಾಳಿ ಹಾಗೂ ಹಸನ್ ಸಾಬಾ ಮುಕ್ಬುಲ್ ದಲಾಯಿತ ಎಂಬುವರನ್ನು ಕರೆತಂದು ವಿಚಾರಣೆ ಮಾಡಿದ್ದು, ಅವರು ವಿಚಾರಣೆಯ ಸಮಯದಲ್ಲಿ ಆಚಾರ್ಯರನ್ನು ಹಣಕಾಸಿನ ವಿಚಾರದಲ್ಲಿ ಕೊಲೆ ಮಾಡಿ ನಾರಾಯಣ ಬಸಪ್ಪ ಮಾಳಿಯ ಜಮೀನಿನಲ್ಲಿ ಪಾಳು ಬಿದ್ದಿದ್ದ ಕೊಳವೆ ಬಾವಿಯಲ್ಲಿ ಹಾಕಿರುವುದಾಗಿ ತಿಳಿಸಿದ ಮೇರೆಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 148/2023 /312/201 ಐಪಿಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಪ್ರಕರಣದ ತನಿಖೆಯಲ್ಲಿ ಸತತ 7 ಗಂಟೆಯ ಕಾರ್ಯಾಚರಣೆಯ ನಂತರ ಕೊಳವೆ ಬಾವಿಯಿಂದ ಆಚಾರ್ಯರ ದೇಹದ ಭಾಗಗಳನ್ನು ಸಿಕ್ಕಿದ್ದು ಮರಣೋತ್ತರ ಪರೀಕ್ಷೆಯ ನಂತರ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನು ನಿರ್ವಹಿಸಲಾಗಿರುತ್ತದೆ. ಪ್ರಕರಣದ ತನಿಖೆಯನ್ನು ವಿಧಿ ವಿಜ್ಞಾನ ತಜ್ಞರು ಹಿರಿಯ ಅಧಿಕಾರಿಗಳಿಂದ ನಡೆಸಲಾಗಿರುತ್ತದೆ ಮತ್ತು ಮಾನ್ಯ ಗೃಹ ಸಚಿವರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿರುತ್ತಾರೆ. ಈ ಪ್ರಕರಣವು ಅತಿ ಸೂಕ್ಷ್ಮವಾಗಿರುವುದರಿಂದ ಮತ್ತು ಸಾರ್ವಜನಿಕರಿಂದ ಬಂದ ಕೋರಿಕೆ ಮೇರೆಗೆ ಈ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ಹಸ್ತಾಂತರಿಸಲಾಗುವುದು. ಶಾಸನ ರಚನೆ ಕಾನೂನು ಸಚಿವ ಸನ್ಮಾನ್ಯ ಅಧ್ಯಕ್ಷರೇ, 2023 ಸಾಲಿನ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ದಯವಿಟ್ಟು ಯಾರಾದರೂ ಬಿಲ್ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ ದಯವಿಟ್ಟು ಚರ್ಚೆ ಮಾಡಿ. ಇಲ್ಲಿ ಬಂದು ಬಿಲ್ ಬರುವಾಗ ಬಿಲ್ ಬಗ್ಗೆ ಚರ್ಚೆ ಮಾಡುದು ಬಿಟ್ಟು ಈ ರೀತಿ ಘೋಷಣೆ ಕೂಗುವುದು ಸರಿಯಲ್ಲ. ಆದ ಕಾರಣ ಈಗಾಗಲೇ ಅವರು ಒಂದು ಬಿಲ್ ಅನ್ನು ಮಂಡಿಸಿದ್ದಾರೆ, ದಯವಿಟ್ಟು ಅದನ್ನು ಚರ್ಚೆ ಮಾಡಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸನ್ಮಾನ್ಯ ಮಂತ್ರಿಗಳು, ಸನ್ಮಾನ್ಯ ಅಧ್ಯಕ್ಷರೇ, ನಾನು ವಿನಂತಿ ಮಾಡ್ತೀನಿ. ಅತ್ಯಂತ ಮಹತ್ವದ ಕಾನೂನು ತಿದ್ದುಪಡಿಯನ್ನ
ಸದನಕ್ಕೆ ಮಂಡಿಸಿದ್ದೇನೆ, ಅದನ್ನ ಪರ್ಯಾಲೋಚಿಸಬೇಕು ಅಂತೇಳಿ ಕೇಳಿದ್ದೇನೆ, ಅದ್ರ ಬಗ್ಗೆ ವಿವರ ಕೊಡ್ತಾ ಇದ್ದೇನೆ. ತಾವು ದಯಮಾಡಿ ಸಹಕರಿಸಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ತೀನಿ. ನೋಡಿ, ನಮ್ಮ ದೇಶದಲ್ಲಿ ಬಡವರ ಪ್ರಕರಣಗಳು ಬಹಳಷ್ಟು ಮಟ್ಟಿಗೆ ನ್ಯಾಯವನ್ನು ಪಡೆದುಕೊಳ್ಳೋದ್ರಲ್ಲಿ ಬಹಳ ವಿಳಂಬ ಆಗ್ತಕ್ಕಂಥಕ್ಕಾಗಿ ಆ ವಿಳಂಬವನ್ನು ತಪ್ಪಿಸಬೇಕು ಹಾಗೂ ಬಡವರಿಗೆ ಬೇಗ ನ್ಯಾಯ ಸಿಗುವ ಹಾಗೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಸಿಪಿಸಿ ಸಿವಿಲ್ ಪ್ರೊಸೀಜರ್ ಕೋರ್ಟ್ ಸಿಪಿಸಿಗೆ ಒಂದು ತಿದ್ದುಪಡಿಯನ್ನು ತಂದಿದ್ದೇವೆ. ಆ ತಿದ್ದುಪಡಿಯ ಉದ್ದೇಶ ಬಡವರ ಪ್ರಕರಣಗಳು ಆದ್ಯತೆ ಮೇರೆಗೆ ನ್ಯಾಯಾಲಯ ತೆಗೆದುಕೊಳ್ಳಬೇಕು, 6 ತಿಂಗಳ ಒಳಗಾಗಿ ಅವುಗಳನ್ನು ನಾವು ವಿಲೇವಾರಿ ಮಾಡಬೇಕು ಅಂತ ಮಹತ್ವದ ಕ್ರಾಂತಿಕಾರಕ ನಿರ್ಣಯವನ್ನು ನಮ್ಮ ಕರ್ನಾಟಕ ವಿಧಾನಸಭೆ ಇವತ್ತು ಪಾಸ್ ಮಾಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ತಾವೆಲ್ಲ ನೋಡಿದ್ದೀರಿ, ಬಡವರು ನ್ಯಾಯಾಲಯದೊಳಗೆ ಪ್ರಕರಣ ಇದ್ದು 10-10 ವರ್ಷ ಇದ್ದಾಗ ಅವರು ಆ ನ್ಯಾಯ ಪಡೆಯೋದನ್ನೇ ಬಿಟ್ಟು ಹೋಗ್ತಾರೆ. ಆ ನ್ಯಾಯ ಪಡೆದುಕೊಳ್ಳೋದಕ್ಕೂ ಸಹಿತ ಅವರಿಗೆ ಆ ಆರ್ಥಿಕ ಸ್ಥಿರತೆ ಇರೋದಿಲ್ಲ. ಹಾಗೆ ಅವರು ನ್ಯಾಯಾಂಗದ ಬಗೆಗೇ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ತಾರೆ, ನ್ಯಾಯದಾನ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಕಳೆದುಕೊಳ್ತಾರೆ. ಆ ಹಿನ್ನೆಲೆಯೊಳಗೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಸಿಪಿಸಿ ತಿದ್ದುಪಡಿಯನ್ನು ತಂದಿದ್ದೇನೆ, ಮಂಡಿಸಿದ್ದೇನೆ. ಆ ಮಂಡಳಿಗೆ ತಾವೆಲ್ಲರೂ ಒಪ್ಪಿಗೆ ಕೊಡಬೇಕು ಅಂತೇಳಿ ಎಲ್ಲ ನಮ್ಮ ಸದಸ್ಯ ಬಂಧುಗಳಲ್ಲಿ ವಿನಂತಿ ಮಾಡ್ತಾ, ಇದೊಂದು ಅತ್ಯಂತ ಮಹತ್ವದ ಕಾನೂನು, ಬಡವರ ಪರವಾಗಿರ್ತಕ್ಕಂಥ ಕಾನೂನು. ಯಾರಿಗೆ ಈ ಒಂದು ಮಹತ್ವವನ್ನು ಅರಿತುಕೊಂಡಿಲ್ಲ ಅಥವಾ ಬಡವರ ಪರ ಇಲ್ಲ ಅವರು ವಿರೋಧಿಸ್ತಿರ್ಬೋದು, ಆದರೆ ಈ ಕಾನೂನು ನಮ್ಮ ದೇಶದ ಬಡವರಿಗೆ ಉಪಯೋಗ ಆಗ್ತದೆ, ಸಣ್ಣ ರೈತರಿಗೆ ಉಪಯೋಗ ಆಗ್ತದೆ. ಸಣ್ಣ ರೈತರ ಕಲ್ಯಾಣಕ್ಕಾಗಿ, ಬಡವರ ಕಲ್ಯಾಣಕ್ಕಾಗಿ ಈ ಸಿಪಿಸಿ ತಿದ್ದುಪಡಿಯನ್ನು ದಯಮಾಡಿ ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿಸ್ತೇನೆ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಸಿವಿಲ್ ಪ್ರಕ್ರಿಯೆ ಸಂಹಿತೆ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವನೆ ಮಂಡಿಸಬಹುದು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನ ದಯಮಾಡಿ ಅಂಗೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಸಿವಿಲ್ ಪ್ರಕ್ರಿಯೆ ಸಂಹಿತೆ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು.
ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಸನ್ಮಾನ್ಯ ಅಧ್ಯಕ್ಷರೇ, 2023 ಸಾಲಿನ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲರ ಮತ್ತೆ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಪ್ರಮುಖವಾದ ಬಿಲ್ ಇದೆ, ಅದರ ಬಗ್ಗೆ ಚರ್ಚೆ ಮಾಡಿ, ಸ್ವಲ್ಪ ಜನರ ಬಗ್ಗೆ ಕಾಳಜಿ ವಹಿಸುವಂತಹ ಅವಕಾಶ ಮಾಡಿ. ಜನರು ನಿಮ್ಮನ್ನು ಗೆಲ್ಲಿ ಕಲಿಸಿ ಇಲ್ಲಿ ಕ್ಲಾಪ್ ಹೊಡಿಲಿಕ್ಕೆ ಅಲ್ಲ, ಅಲ್ಲಿ ಕೂತ್ಕೊಂಡು ಬಿಲ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮ್ಮನ್ನು ಕಲಿಸಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ. ನೀವು ಕ್ಲಾಪ್ ಹೊಡಿಬೇಕಾದ್ರೆ ಇಲ್ಲಿ ಬರಬೇಕಿತ್ತ. ಹೊರಗಡೆ ಎಲ್ಲ ಸರ್ಕಲ್ ಅಲ್ಲಿ ನಿಮ್ದು ಎಷ್ಟು ಕ್ಲಾಪ್ ಬೇಕಾದ್ರೆ ನಿಮ್ಗೆ ಹೊಡಿಬಹುದಿತ್ತು. ಕ್ಲಾಪ್ ಹೊಡಿದ್ರೆ ಬೊಬ್ಬೆ ಹಾಕ್ಲಿಕ್ಕೆ ಅಲ್ಲಿ ಜಾಗ ಇದೆ. ನಿಮ್ಗೆ ಆಸನ ಕೊಟ್ಟಿದೆ, ನಿಮ್ಗೆ ಮೈಕ್ ಕೊಟ್ಟಿದೆ, ನಿಮ್ಗೆ ಇಯರ್ ಫೋನ್ ಕೊಟ್ಟಿದೆ. ಮಾನ್ಯ ಮಂತ್ರಿಗಳು ಬಿಲ್ ಪ್ರೆಸೆಂಟ್ ಮಾಡ್ತಾ ಚರ್ಚೆ ಮಾಡಿ ಬಿಲ್ ಬಗ್ಗೆ ಮಂತ್ರಿಗಳು. ನಾನು ಮತ್ತೊಮ್ಮೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯ ಸಹೋದ್ಯೋಗಿಗಳಲ್ಲಿ ವಿನಂತಿ ಮಾಡ್ತೀನಿ. ಇದೊಂದು ಅತ್ಯಂತ ಮಹತ್ವದ ಕಾನೂನು, ಕರ್ನಾಟಕ ಸರ್ಕಾರ ವ್ಯಾಜ್ಯ ನಿರ್ವಹಣೆ ವಿಧೇಯಕ. ಈ ವಿಧೇಯಕ ನಮ್ಮ ಸರ್ಕಾರಿ ವ್ಯಾಜ್ಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಕಳೆದ ಹಲವು ವರ್ಷಗಳಲ್ಲಿ 80-90% ಪ್ರಕರಣಗಳಲ್ಲಿ ಸರ್ಕಾರ ಸರಿಯಾಗಿದ್ದಂಥ ಸಂದರ್ಭಗಳಲ್ಲೂ ಸೋಲನ್ನು ಅನುಭವಿಸ್ತಾ ಇದ್ದೇವೆ. ಈ ಸೋಲು ಏನಿದೆ, ಇದು ಸರ್ಕಾರದ ಸೋಲು, ಅಂತಿಮವಾಗಿ ಆ ನಮ್ಮ ಪ್ರಜೆಯ ಸೋಲು. ಯಾರು ಆಸಕ್ತ ವರ್ಗ ಇದ್ದಾರೆ, ಆಸಕ್ತ ವರ್ಗ ಈ ಪ್ರಕರಣಗಳನ್ನು ಹಾಗೋ ಹೀಗೋ ಮಾಡಿ ಗೆಲ್ಲುವ ಪ್ರಯತ್ನ ಮಾಡ್ತಾರೆ. ಸರ್ಕಾರದ ಈ ಒಂದು ನಿರ್ವಹಣೆಯ ವಿಚಾರದೊಳಗೆ ಎಲ್ಲೋ ಲೋಪ ಕೊರತೆ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ಆ ಹಿನ್ನೆಲೆಯೊಳಗೆ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ವಿಧೇಯಕವನ್ನು ತಂದಿದ್ದೇವೆ ಅಧ್ಯಕ್ಷರೇ. ಈ ವಿಧೇಯಕದ ಮೂಲಕ ಈಗಾಗಲೇ ಕೆಲವು ಆದೇಶಗಳಿದಾವು, ಕೆಲವು ನೋಟಿಫಿಕೇಶನ್ಗಳಿದಾವು, ಕೆಲವು ವಿಚಾರದಲ್ಲಿ ಸರ್ಕ್ಯುಲರ್ಗಳು ಹೋಗಿರಬಹುದು, ಆದರೆ ಅದೆಲ್ಲ ಕೂಡಿ ಸರಿಯಾದ ವ್ಯವಸ್ಥೆ ಆಗಿಲ್ಲ. ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಸರ್ಕಾರಿ ವ್ಯಾಜ್ಯಗಳ ನಿರ್ವಹಣೆ ಕಾನೂನನ್ನು ತಂದಿದ್ದೇವೆ. ಇದೊಂದು ಅತ್ಯಂತ ಮಹತ್ವದ ಹಾಗೂ ಜನಕಲ್ಯಾಣ ಹಾಗೂ ಸರ್ಕಾರದ ಹಿತರಕ್ಷಣೆ ಮಾಡತಕ್ಕಂಥದ್ದು. ಸರ್ಕಾರದ ಹಿತರಕ್ಷಣೆ ಅಂದ್ರೆ ಜನರ ಹಿತರಕ್ಷಣೆ ಅಂತ ಒಂದು ಮಹತ್ವದ ಕಾನೂನನ್ನ ಈ ಸಂದರ್ಭದಲ್ಲಿ ತಂದಿದ್ದೇವೆ. ಈ ವಿಧೇಯಕವನ್ನ ತಾವು ಮಂಜೂರಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮಿಳುನಲ್ಲಿ ವಿಶೇಷವಾಗಿ, ಇದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನು, ಜನಪರವಾಗಿರ್ತಕ್ಕಂಥ ಕಾನೂನು, ಸರ್ಕಾರದ ಹಿತರಕ್ಷಣೆ ಮಾಡತಕ್ಕಂಥ ಕಾನೂನು. ಅದರ ಜೊತೆಗೆ ನಮ್ಮ ಈ ಸರ್ಕಾರದ ಹಿತ ಅಂದ್ರೆ ಸಾರ್ವಜನಿಕರ ಹಿತ, ಆ ಸಾರ್ವಜನಿಕರ ಹಿತ ಇವತ್ತು ರಕ್ಷಣೆ ಆಗ್ತದೆ. ಆದ್ರಿಂದ ಈ ಸರ್ಕಾರಿ ವ್ಯಾಜ್ಯಗಳ ನಿರ್ವಹಣೆ ಕಾನೂನನ್ನು ನಿರ್ವಹಣೆ ವಿಧೇಯಕವನ್ನ ನಾವು ಮಾಡೋದ್ರ ಮೂಲಕ ಒಟ್ಟು ಮೊದಲ ಬಾರಿಗೆ ಇಂಥ ಮಹತ್ವದ ವಿಧೇಯಕವನ್ನ ನಾವು ಇಲ್ಲಿ ತಂದಿದ್ದೇವೆ. ಕಾನೂನು ಆಗ್ತದೆ, ಅದಕ್ಕೆ ದಯಮಾಡಿ ತಾವೆಲ್ಲರೂ ಇದಕ್ಕೆ ಒಪ್ಪಿಗೆ ಕೊಡಬೇಕು ಹಾಗೂ ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರ್ತೇವೆ. ಪರ್ಯಾಲೋಚನಾ ಪ್ರಸ್ತಾವನೆಯನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2-83 ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು,
ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 83 ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಿದರು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನ ಅಂಗೀಕರಿಸಬೇಕೆಂದು ತಮ್ಮನ್ನ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 20-23ನೇ ಸಾಲಿನ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ನೀವು ದೋಖಾ ದೋಖಾ ಅಂತ ಹೇಳ್ತೀರಿ, ನೀವು ಜನರಿಗೆ ದೋಖಾ ಮಾಡ್ತೀರಿ. ಯಾರು ನಿಮ್ಮನ್ನು ಮತ ಕೊಟ್ಟು ಇಲ್ಲಿಗೆ ಕಳಿಸಿದ್ದಾರೆ ನೀವು ಅವರಿಗೆಲ್ಲ ದೋಖಾ ಮಾಡ್ತೀರಿ. ಇಲ್ಲಿ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡುವಾಗ ಅಲ್ಲಿ ಹೋಗಿ ಚರ್ಚೆ ಮಾಡುವ ಬದಲು ನೀವು ಬಂದು ಇಲ್ಲಿ ಬೊಬ್ಬೆ ಆಗ್ತಾ ಇದ್ದೀರಲ್ಲ, ಇದು ಜನರಿಗೆ ಮತ್ತು ರಾಜ್ಯದ ಜನಕ್ಕೆ ದೋಖಾ ಅಲ್ಲದೆ ಮತ್ತೆ ಏನನ್ನ ನಾವು ಹೇಳಬೇಕು? ಅದಕ್ಕಾಗಿ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ದಯಮಾಡಿ ನಮಗೆ ಬೇಡಿಕೊಳ್ತೇನೆ, ತಮ್ಮ ಆಸನಕ್ಕೆ ಹೋಗಿ ಈ ಬಿಲ್ಲುಗಳಲ್ಲಿ ಚರ್ಚೆ ಮಾಡಿ ಭಾಗವಹಿಸಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ತಿದ್ದೇನೆ. ಮಾನ್ಯ ಸಚಿವರು, ಶಾಸನ ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕ 2023 ಪರ್ಯಾಲೋಚನೆಗೆ ತೆಗೆದುಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದ ಭಾಷಣದಲ್ಲಿ ಹೇಳಿದ ಹಾಗೆ ಆಡಳಿತ ಸುಧಾರಣೆ ಮಾಡಬೇಕು, ಆಡಳಿತ ಸರಳೀಕರಣ ಆಗಬೇಕು, ಜನಗಳ ಕೆಲಸ ಕಚೇರಿಗಳಲ್ಲಿ ವಿಳಂಬ ಇಲ್ಲದೆ, ಶೋಷಣೆ ಇಲ್ಲದೆ, ಸುಲಿಗೆ ಇಲ್ಲದೆ ಜನಕ್ಕೆ ತತ್ಕ್ಷಣ ಕೆಲಸ ಆಗಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ತಿದ್ದುಪಡಿಯನ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ. ಇದರಲ್ಲಿ ಕರ್ನಾಟಕ ಭೂಕಂದಾಯ ನಿಯಮ ಏನಿದೆ, ಕಾನೂನು ಸೆಕ್ಷನ್ 35 ಅಡಿಯಲ್ಲಿ ಯಾರಾದರೂ ಆಗಲಿ, ಎಲ್ಲಿ ಪ್ಲಾನಿಂಗ್ ಆಗಿದೆ, ಯಾವ ಪ್ರದೇಶಕ್ಕೆ ನಾವು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದೇವೆ, ಆ ಮಾಸ್ಟರ್ ಪ್ಲಾನ್ ಪ್ರಕಾರವಾಗಿ ಆ ಮಾಸ್ಟರ್ ಪ್ಲಾನ್ ನಲ್ಲಿ ಎಲಿಜಿಬಿಲಿಟಿ ಇರುವಂತ ಯಾವುದೇ ಆಕ್ಟಿವಿಟಿ ಆಗಲಿ, ಹೌಸಿಂಗ್ಗೆ ನಾವು ಮಾಸ್ಟರ್ ಪ್ಲಾನ್ ಅಲ್ಲಿ ತೋರಿಸಿದ್ರೆ ಹೌಸಿಂಗ್ ಪರ್ಪಸ್, ಶಾಲೆಗೆ ಮಾಸ್ಟರ್ ಪ್ಲಾನ್ ಅಲ್ಲಿ ತೋರಿಸಿದ್ರೆ ಶಾಲೆಗೆ, ಕೈಗಾರಿಕೆಗೆ ಅಂತ ತೋರಿಸಿದ್ರೆ ಕೈಗಾರಿಕೆಗೆ, ಮಾಸ್ಟರ್ ಪ್ಲಾನ್ ನಲ್ಲಿ ಯಾವ ಉದ್ದೇಶಕ್ಕೆ ಅಂತ ಆ ಭೂಮಿಯನ್ನ ನಾವು ಕ್ಲಾಸಿಫೈ ಮಾಡಿದ್ದೇವೆ ಆಲ್ರೆಡಿ. ಆ ಕ್ಲಾಸಿಫಿಕೇಶನ್ ಆದ ಮೇಲೆ ಮತ್ತೆ ಕನ್ವರ್ಷನ್ ಗೆ ಅಪ್ಲೈ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ, ಯಾಕಂದ್ರೆ ಮಾಸ್ಟರ್ ಪ್ಲಾನ್ ಮಾಡುವಾಗ ಅದನ್ನ ಎಲ್ಲ ಪರ್ಯಾಲೋಚನೆ ಮಾಡಿಯೇ ಮಾಸ್ಟರ್ ಪ್ಲಾನ್ ಅನ್ನ ನಿಗದಿ ಮಾಡಿರ್ತಾರೆ. ಮಾಸ್ಟರ್ ಪ್ಲಾನ್ ಮಾಡಿದ್ಮೇಲೆ ಮತ್ತೊಮ್ಮೆ ಕನ್ವರ್ಷನ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈಗ ಕಳೆದ ಸರ್ಕಾರದಲ್ಲಿ ಡೀಮ್ಡ್ ಕನ್ವರ್ಷನ್ ಅಂತ ಮಾಡಿದ್ರು, 7 ದಿನದ ಒಳಗಡೆ ಕನ್ವರ್ಷನ್ ಮಾಡಿಕೊಡ್ಬೇಕು ಅಂತ. ಆದ್ರೆ ನಾವು ಗಮನಿಸಿದ್ದೇವೆ ಕೆಲವು ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶಪೂರ್ವಕವಾಗಿ ತಕರಾರುಗಳನ್ನ ಬರೆದು ಆ ಡೀಮ್ಡ್ ಕನ್ವರ್ಷನ್ ಕೂಡ ಅವರಿಗೆ ಸಿಗದಾಗೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಕನ್ವರ್ಷನ್ ಅರ್ಜಿಗಳು ಬಹಳ ತಿಂಗಳುಗಟ್ಟಲೆ ಅವುಗಳನ್ನ ತಡೆ ಹಿಡಿದಿರುವುದನ್ನ ನಾವು ನೋಡಿದ್ದೇವೆ. ಇದರಿಂದ ಅನಗತ್ಯವಾಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ, ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಆಗ್ತಾ ಇದೆ. ಅಧಿಕಾರದ ಒಂದು ರೀತಿ, ಕೆಲವರು ಎಲ್ಲರೂ ಅಲ್ಲ,
ಕೆಲವರು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ, ಇದರಲ್ಲಿ ಸುಲಿಗೆಗೂ ಅವಕಾಶ ಆಗ್ತಾ ಇದೆ ಅಂತ ದೂರುಗಳು ನಮ್ಮ ಬಳಿ ಬಂದಿದ್ದಾವೆ. ಇವೆಲ್ಲ ಅಧಿಕಾರ ದುರುಪಯೋಗ ತಡೆಗಟ್ಟಬೇಕು, ಅಧಿಕಾರ ಜನಪರವಾಗಿರಬೇಕು, ಅಧಿಕಾರ ಸರಳೀಕರಣ ಆಗಬೇಕು, ಸುಧಾರಣೆ ಆಗಬೇಕು ಅನ್ನೋದ್ರಿಂದ ಮಾಸ್ಟರ್ ಪ್ಲಾನ್ ಏರಿಯಾದಲ್ಲಿ ಈ ಕನ್ವರ್ಷನ್ ಅವಶ್ಯಕತೆಯನ್ನೇ ನಾವು ತೆಗೆದುಹಾಕ್ಲಿಕ್ಕೆ ಈ ತಿದ್ದುಪಡಿಯನ್ನ ತಂದುಕೊಟ್ಟಿದ್ದೇವೆ. ಇದು ಜನಗಳಿಗೆ ಅನುಕೂಲ ಆಗುತ್ತೆ, ಅಧಿಕಾರ ಆಡಳಿತ ಸರಳೀಕರಣ ಆಗುತ್ತೆ, ಆಡಳಿತ ಸುಧಾರಣೆ ಆಗುತ್ತೆ. ಇದೊಂದು ನಮ್ಮ ಸರ್ಕಾರ ಉತ್ತಮ ಆಡಳಿತದ ಪರವಾಗಿ ನಾವು ಇಡ್ತಾ ಇರತಕ್ಕಂತ ಹೆಜ್ಜೆ ಇದು. ದಿಸ್ ಈಸ್ ಫಾರ್ ಬೆಟರ್ ಗವರ್ನೆನ್ಸ್, ದಿಸ್ ಈಸ್ ಫಾರ್ ಗುಡ್ ಗವರ್ನೆನ್ಸ್. ಮುಖ್ಯಮಂತ್ರಿಯವರ ಬಜೆಟ್ ಘೋಷಣೆಯ ಹಿನ್ನೆಲೆಯಲ್ಲಿ ಈ ಅಧಿಕಾರ ಸುಧಾರಣಾ ಕ್ರಮವನ್ನ ತಂದುಕೊಂಡಿದ್ದೇವೆ ನಾವು. ಇದಕ್ಕೆ ಸದನ ಮಂಜೂರಾತಿಯನ್ನ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಸದನವನ್ನ ಕೋರ್ತಾ ಇದ್ದೇನೆ ಅಧ್ಯಕ್ಷರೇ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 20-23 ಸಾಲಿನ ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಪ್ರಸ್ತಾವನೆ ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಭೂಕಂದಾಯ ತಿದ್ದುಪಡಿ 2023 ಅಂಗೀಕೃತವಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 20-23 ಸಾಲಿನ ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು, ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಮಾನ್ಯ ಸಚಿವರು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ 2023 ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರ ಉತ್ತಮ ಆಡಳಿತ ಕೊಡಬೇಕು, ಜನಗಳಿಗೆ ಆಗುತ್ತಿರುವ ತೊಂದರೆಯನ್ನ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಜನ ನಮ್ಮನ್ನ ಆಯ್ಕೆ ಮಾಡಿ ಅಧಿಕಾರದಲ್ಲಿ ಕೊಟ್ಟು ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ. ನೋಂದಣಿ ಕಾಯ್ದೆ 1908 ಜಾರಿಯಾಗಿದೆ. ಇದರಲ್ಲಿ ಯಾವುದೇ ಮಾಲೀಕತ್ವ ಇಲ್ಲದ, ದಾಖಲೆಗಳಿಲ್ಲದೆ ಅಥವಾ ನಿಜವಾದ ಮಾಲೀಕರಂತೆ ನಟಿಸುವ ಮೂಲಕ ಮಾಡಿದ ಆಸ್ತಿಯ ಮೋಸದ ನೋಂದಣಿಯನ್ನು ರದ್ದುಗೊಳಿಸಲು ನೋಂದಣಿ ಪ್ರಾಧಿಕಾರಕ್ಕೆ ಖಾಲಿ ಅಧಿಕಾರ ಇರುವುದಿಲ್ಲ. ಅಂತಹ ನೊಂದ ಮಾಲೀಕರು ಸಿವಿಲ್ ನ್ಯಾಯಾಲಯಗಳನ್ನು ಸಂಪರ್ಕಿಸಿ ಡಿಕ್ರಿಗಳನ್ನು ಪಡೆದು ಮೋಸದ ನೋಂದಣಿಯನ್ನು ರದ್ದುಗೊಳಿಸಬೇಕಾಗಿರುತ್ತದೆ. ನ್ಯಾಯಾಂಗ ಆದೇಶಗಳನ್ನು ಪಡೆಯುವ ಪ್ರಕ್ರಿಯೆ ಹಲವು ವರ್ಷಗಳು ತೆಗೆದುಕೊಳ್ಳಬಹುದು. ಇದರಿಂದ
ಆಸ್ತಿ ಮಾಲೀಕರಿಗೆ ಕಿರುಕುಳ, ತೊಂದರೆ, ಅನ್ಯಾಯ ಆಗುತ್ತಿರುವುದು ಮತ್ತು ಜಗ್ಗದ ವ್ಯಕ್ತಿಗಳಿಗೆ ದುರುಪಯೋಗ ಮಾಡುವಂತವರಿಗೆ ಸಾಕಷ್ಟು ಅವಕಾಶಗಳು ಹಾಲಿ ದುರುಪಯೋಗ ಆಗ್ತಾ ಇದೆ. ಇದರಲ್ಲಿ ಕೆಲವು ಅಧಿಕಾರಿಗಳು ಬಹುಶಃ ಗೊತ್ತಿಲ್ಲದೆ ನಕಲಿ ದಾಖಲೆಗಳ ಆಧಾರದ ಮೇಲೆ ನೋಂದಣಿ ಮಾಡಿರುವಂತಹದ್ದು ಉದಾಹರಣೆಗಳಿದ್ದಾವೆ. ಕೆಲವು ಅಧಿಕಾರಿಗಳು ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದ ಹಾಗೆ ನಟಿಸುವ ಮುಖಾಂತರ ಅಧಿಕಾರಿಗಳು ಕೂಡ ಉದ್ದೇಶಪೂರ್ವಕವಾಗಿ ನಕಲಿದಾರರ ಜೊತೆಗೆ ಶಾಮೀಲಾಗಿ ತಪ್ಪು ನೋಂದಣಿಗಳನ್ನ ಮಾಡಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ನನ್ನ ಹತ್ರ ಅಂತಹ ಪ್ರಕರಣಗಳ ಒಂದು ದೊಡ್ಡ ಪಟ್ಟಿಯೇ ಇದೆ. ಅದರಲ್ಲಿ ಒಂದು ಸ್ಯಾಂಪಲ್ ಪಟ್ಟಿಯನ್ನ ನಾನು ಅಧ್ಯಕ್ಷರ ಮುಖಾಂತರ ಸಭೆಗೆ ಮಂಡಿಸ್ತಾ ಇದ್ದೇನೆ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ತಮಗೆ ನಾನು ಎಲ್ಲೆಲ್ಲಿ ಉದಾಹರಣೆಗೆ ನಕಲಿ ನೋಂದಣಿಗಳು ಆಗಿದ್ದಾವೆ ಅನ್ನುವಂತಹ ಕೆಲವು ಉದಾಹರಣೆಗಳನ್ನ ತಮಗೆ ಕೊಡ್ತೇನೆ. ಒಮ್ಮೆ ನಕಲಿ ನೋಂದಣಿ ಆದರೆ ಅವರು ನ್ಯಾಯಾಲಯಕ್ಕೆ ಹೋಗಿ ಪರಿಹಾರ ಪಡ್ಕೊಳ್ಬೇಕು ಅಂದ್ರೆ 10 ವರ್ಷ ಹಿಡಿಯುತ್ತೆ. ಅಲ್ಲಿವರೆಗೂ ಅವರ ಆಸ್ತಿಗೆ ಅವರ ಕೈಯಲ್ಲಿ ಇಲ್ಲದ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿ ಅಮಾಯಕರಿಗೆ ಬಹಳ ನೋವಾಗ್ತಾ ಇದೆ, ಶೋಷಣೆ ಆಗ್ತಾ ಇದೆ. ಕೆಲವೊಂದು ಪ್ರಕರಣದಲ್ಲಿ ಸಮಾಜದ ಅತಿ ಪ್ರಮುಖ ವ್ಯಕ್ತಿಗಳು, ಉದಾಹರಣೆಗೆ ಈ ಶಾಸನಸಭೆಯ ಸದಸ್ಯರ ಆಸ್ತಿಗಳೇ ಬೇರೆಯವರು ನಕಲಿ ಮಾಡಿ ನೋಂದಣಿ ಮಾಡಿದಂತ ಉದಾಹರಣೆಗಳು ಇದ್ದಾವೆ. ನಮ್ಮ ರಾಜ್ಯದ ಅತ್ಯಂತ ಒಬ್ಬ ಹಿರಿಯ ಮುತ್ಸದ್ದಿಗಳಾಗಿದ್ದಂತಹ ಬಿ ಶಂಕರಾನಂದ್ ಅವರ ಕುಟುಂಬದ ಆಸ್ತಿಯನ್ನೇ ಯಾರೋ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೇರೆಯವರಿಗೆ ನೋಂದಣಿ ಮಾಡಿಕೊಟ್ಟಂತಹದ್ದು ಕೂಡ ನಡೆದಿದೆ. ಇಲ್ಲಿ ಶಾಸಕರಾಗಿದ್ದಂತ ಮಾನ್ಯ ನರೇಂದ್ರ ಸ್ವಾಮಿ ಅವರು, ಅಷ್ಟೇ ಅಲ್ಲ ಹಿಂದೆ ಶಾಸಕರಾಗಿದ್ದಂತ ಗೂಳಿಹಟ್ಟಿ ಶೇಖರ್ ಅವರು ಹಾಗೂ ಅಭಯ್ ಪಾಟೀಲ್ ಅವರು ಬಾವಿಯಲ್ಲಿ ಇದ್ದಾರೆ. ಅಭಯ್ ಪಾಟೀಲ್ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ನಾವು ತಿದ್ದುಪಡಿಯನ್ನ ತಗೊಂಡ್ ಬಂದಿದ್ದಾರೆ. ಅವರು ಬಾವಿಗೆಳೆದು ವಿರೋಧ ಮಾಡ್ತಾ ಇದ್ದಾರೆ. ಅವರ ಹೆಸರಿಗೆ ಬಿಡಿಎ ನಿಂದ ಮಂಜೂರಾಗಿದ್ದಂತ ನಿವೇಶನ, ಬಿಡಿಎ ಇಂದ ಅವರಿಗೆ ಕೊಟ್ಟಿದ್ದಂತ ನಿವೇಶನವನ್ನ ಯಾರೋ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಭಯ್ ಪಾಟೀಲ್ ಅವ್ರಿಗೆ ಗೊತ್ತಿಲ್ಲದ ಹಾಗೆ, ನರೇಂದ್ರ ಸ್ವಾಮಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಮೂರನೇ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ. ಈಗ ಅವರು ಅಭಯ್ ಪಾಟೀಲ್ ಅವರು ನರೇಂದ್ರ ಸ್ವಾಮಿ ಅವರು ಅವರ ಸೈಟ್ ಅವ್ರ ಕೈಗೆ ಬರಬೇಕಾದ್ರೆ ಸಿವಿಲ್ ಕೋರ್ಟ್ ಹೋಗ್ಬೇಕು, ಹೈಕೋರ್ಟ್ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಹೋಗ್ಬೇಕು. 20 ವರ್ಷ ಕಾಲ ಆಗುತ್ತೆ. ಅಭಯ್ ಪಾಟೀಲ್ ಮಕ್ಕಳಿಗೂ ಸಿಗೋದಿಲ್ಲ, ನರೇಂದ್ರ ಸ್ವಾಮಿ ಮಕ್ಕಳಿಗೂ ಸಿಗೋದಿಲ್ಲ, ಅವ್ರ ಮೊಮ್ಮಕ್ಕಳಿಗೂ ಸಿಗೋದಿಲ್ಲ. ಇದನ್ನೇ ಒಂದು ದಂಧೆ ಆಗ್ಬಿಟ್ಟಿದೆ ರಾಜ್ಯದಲ್ಲಿ. ಕೆಲವು ಕಣ್ಣು ತಪ್ಪಿ ಆಗಿದ್ದಾವೆ ಅಧಿಕಾರಿಗಳು, ಎಲ್ಲರೂ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಕೆಲವು ಗೊತ್ತಿಲ್ಲದೆ ಆಗಿದೆ. ಆದ್ರೆ ಕೆಲವು ಸಬ್ ರಿಜಿಸ್ಟ್ರಾರ್ಗಳು ಶಾಮೀಲಾಗಿ ನಡೆದಂತ ಪ್ರಕರಣಗಳು ಇದಾವೆ. ಇದೇ ಒಂದು ರಾಜ್ಯದಲ್ಲಿ ದೊಡ್ಡ ದಂಧೆ ಆಗಿದೆ. ಬಹುಶಃ ಇದು ನನಗೆ ಎಂಬಿ ಪಾಟೀಲ್ ಅವರು ಕೂಡ ಇಂಥ ಅನೇಕ ಪ್ರಕರಣಗಳನ್ನ ಹೇಳಿದ್ದಾರೆ. ಅನೇಕ ಶಾಸಕರು ಇವತ್ತು ಕೇಳಕ್ ಹೋದ್ರೆ ಒಬ್ಬೊಬ್ಬ ಶಾಸಕರ ಹತ್ರನೂ ಒಂದೆರಡು ಉದಾಹರಣೆ ಇದೆ ನಕಲಿ ನೋಂದಣಿ ಆಗಿರುವಂತಹದ್ದು. ಹಾಗಾಗಿ ಈಗ ನ್ಯಾಯಾಲಯವನ್ನೇ ಅವಲಂಬಿಸಿದ್ರೆ ನ್ಯಾಯ ತ್ವರಿತವಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಮದ್ರಾಸ್ ಹೈಕೋರ್ಟ್ನವರು ಒಂದು ರೂಲಿಂಗ್ ಕೊಟ್ಟಿದ್ರು, ಅವರ ಆಧಾರದ ಮೇಲೆ ತಮಿಳುನಾಡಲ್ಲಿ ಇದರಲ್ಲಿ ನಕಲಿ ದಾಖಲೆನೂ ಮಾಡ್ತಾರೆ ಮತ್ತು ಇಂಪರ್ಸನೇಷನ್ ಅಂದ್ರೆ ಯಾವುದೋ ವ್ಯಕ್ತಿಗೆ ಯಾರನ್ನೋ ಕರ್ಕೊಂಡು ಬಂದು ತೋರಿಸಿ ಅವ್ರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಹಲ್ಸೂರ್ನಲ್ಲಿ ನಡೆದಿದ್ದಾವೆ, ಆ ವ್ಯಕ್ತಿ ಸತ್ತೋಗಿದ್ದಾರೆ, ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ, ಆದ್ರೂ ಕೂಡ ಆ ವ್ಯಕ್ತಿ ಹೆಸರಿನಲ್ಲಿ ಯಾರೋ ಬಂದು ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ. ಈ ತರ ಪ್ರತಿದಿನ ತಪ್ಪು ನೋಂದಣಿಗಳು ಆಗ್ತಾ ಇದ್ದಾವೆ. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕು ಅನ್ನೋ ಒಂದೇ ಪರಿಹಾರ ಇರೋದ್ರಿಂದ ಆ ಒಂದು ವಿಳಂಬದ ಕಾರಣ ದುರುಪಯೋಗ ಮಾಡಿಕೊಂಡು ತಪ್ಪು ನೋಂದಣಿಗಳು ಆಗ್ತಾ ಇದೆ. ಇಂತಹ ನೊಂದವರಿಗೆ, ಶೋಷಣೆ ಆದವರಿಗೆ, ಮೋಸಕ್ಕೆ ಒಳಗಾದಂತವರಿಗೆ ತ್ವರಿತವಾಗಿ ಪರಿಹಾರ ಕೊಡಬೇಕು, ಒಂದು ಕ್ವಿಕ್ ಸೊಲ್ಯೂಷನ್ ಕೊಡಬೇಕು ಅಂತೇಳಿ ಒಂದು ತಿದ್ದುಪಡಿಯನ್ನ ನಾವು ತಗೊಂಡ್ ಬಂದು ಇಂತಹ ಮೋಸದ ನೋಂದಣಿಗಳನ್ನ
ಫ್ರಾಡ್ಯುಲೆಂಟ್ ನೋಂದಣಿಗಳನ್ನ, ನಕಲಿ ನೋಂದಣಿಗಳನ್ನ, ಇಂಪರ್ಸನೇಷನ್ ಮಾಡಿರುವಂತ ನೋಂದಣಿಗಳನ್ನ ರದ್ದುಪಡಿಸುವಂತ ಅಧಿಕಾರವನ್ನ ನಾವು ಜಿಲ್ಲಾ ನೋಂದಣಿ ಅಧಿಕಾರಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಕೊಡೋದಿಕ್ಕೆ ಈ ತಿದ್ದುಪಡಿಯನ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ. ಇದು ಜನಗಳಿಗೆ ಒಳ್ಳೆ ಆಡಳಿತ ಕೊಡಬೇಕು, ನೊಂದವರಿಗೆ, ಮೋಸಕ್ಕೆ ಒಳಗಾದವರಿಗೆ ತ್ವರಿತ ಪರಿಹಾರ ಕೊಡಬೇಕು. ಹತ್ತಾರು ವರ್ಷ ಕಾಯೋದಕ್ಕೋದ್ರೆ ಅವರಿಗೆ ಕೋರ್ಟ್ಗೆ ಹೋಗುವಷ್ಟು ಶಕ್ತಿ ಇರೋದಿಲ್ಲ. ಅಂತವರಿಗೆ ತತ್ಕ್ಷಣ ಪರಿಹಾರ ಕೊಡುವ ಆಡಳಿತ ಸುಧಾರಣಾ ಕ್ರಮ ಈ ತಿದ್ದುಪಡಿಯ ಮುಖಾಂತರ ನಾವು ತೆಗೆದುಕೊಂಡು ಬಂದಿದ್ದೇವೆ. ಮೋಸಗಳಿಗೆ ಕಡಿವಾಣ ಹಾಕಬೇಕು, ಮೋಸ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಹಾಗೂ ಅಮಾಯಕರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆಡಳಿತ ಸುಧಾರಣಾ ಈ ಕ್ರಮವನ್ನ ತಿದ್ದುಪಡಿ ಮುಖಾಂತರ ನಾವು ತಗೊಂಡು ಬಂದಿದ್ದೇವೆ. ಇದನ್ನ ಒಪ್ಪಿಗೆ ಮಾಡಿ ಕೊಡಬೇಕು ಅಂತೇಳಿ ನಾನು ಈ ಸದನವನ್ನ ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ. ಪರ್ಯಾಲೋಚನಾ ಪ್ರಸ್ತಾವನೆಯನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2-5 ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2-5 ಖಂಡಗಳು ಈಗ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವನೆ ಮಂಡಿಸಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ 2023 ಅಂಗೀಕೃತವಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು, ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು, ಸನ್ಮಾನ್ಯ ಸಭಾಧ್ಯಕ್ಷರೇ, 2023 ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಯ ಲೋಚಿಸಬೇಕೆಂದು ಸೂಚಿಸುತ್ತೇನೆ. ಚರ್ಚಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ಏನು ತಿದ್ದುಪಡಿಯನ್ನ ತಂದಿದ್ದೇವೆ, ಈ ತಿದ್ದುಪಡಿಯನ್ನ ತಂದಿರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪತ್ತಿನ ಸಹಕಾರ ಸಂಘಗಳಲ್ಲಿ ರೈತರಿಗೆ, ಹಾಲು ಉತ್ಪಾದಕರಿಗೆ ಹಾಗೂ ಅಲ್ಲಿ ಕೆಲಸ ಮಾಡತಕ್ಕಂಥ ನೌಕರ ವರ್ಗದವರಿಗೂ ಕೂಡ ಭದ್ರತೆಯನ್ನ ಒದಗಿಸತಕ್ಕಂಥ ದೃಷ್ಟಿಯಿಂದ ಈ ಒಂದು ವಿಧೇಯಕವನ್ನ ತಿದ್ದುಪಡಿಯನ್ನು ತಂದಿದ್ದೇವೆ. ಇದು ಹಳ್ಳಿನಲ್ಲಿರ್ತಕ್ಕಂಥ ವ್ಯವಸಾಯ ಸೇವಾ ಸಹಕಾರ ಸಂಘಗಳಲ್ಲಿ ಕಾರ್ಯದರ್ಶಿಯಾಗಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸತಕ್ಕಂಥವರ ಒಂದು ಭದ್ರತೆನೂ ಆಗುತ್ತೆ, ಅಲ್ಲಿ ಒಂದು ಉತ್ತಮವಾದಂತಹ ಸೇವೆಯನ್ನ ಎಲ್ರಿಗೂ ಕೂಡ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇರುತ್ತೆ. ಆ ಹಿನ್ನೆಲೆಯಲ್ಲಿ 1994 ಇದು ಕಾಯ್ದೆ ಇತ್ತು.
ಮುಂದೆ 2009 ಇದನ್ನ ವಿಧೇಯಕವನ್ನ ವಾಪಸ್ಸು ತೆಗೆದುಕೊಂಡು 1/7/2010 ಜಾರಿ ಬಂದಿತ್ತು. ಹಾಗಾಗಿ ಈಗ ಈ ವಿಧೇಯಕದ ಅಡಿಯಲ್ಲಿ ರಿಜಿಸ್ಟ್ರಾರ್ ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥದ್ದು ಫ್ಯಾಕ್ಸ್ಗಳಿರ್ಬೋದು ಮತ್ತೆ ಹಳ್ಳಿನಲ್ಲಿ ಕೆಲಸ ಮಾಡತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡತಕ್ಕಂಥ ನೌಕರರಿಗೂ ಕೂಡ ಭದ್ರತೆ ಅವರ ಒಂದು ನಿಯಂತ್ರಣವನ್ನು ಮಾಡಲಿಕ್ಕೆ ತಿದ್ದುಪಡಿಯನ್ನು ತಂದಿದ್ದೇನೆ. ಈ ಒಂದು ತಿದ್ದುಪಡಿಯನ್ನ ಅಂಗೀಕರಿಸಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತೇನೆ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುವ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸುವುದು. ಪ್ರಸ್ತಾವವನ್ನು ಅಂಗೀಕಾರಕ್ಕೆ ಮಂಡಿಸುತ್ತಿದ್ದಾರೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು, ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ಪರವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಎಲ್ಲ ನಮ್ಮ ಶಾಸಕರ ಹತ್ರ ಬಹುಶಃ ಇವತ್ತು ಪ್ರಮುಖವಾದ ಬಿಲ್ಲುಗಳು ಇವತ್ತು ಶಾಸನ ಇವತ್ತು ಪಾಸ್ ಆಗಿದೆ. ಬಹುಶಃ ವಿತ್ತೀಯ ಕಲಾಪದಲ್ಲಿ ಬಹಳಷ್ಟು ಸದಸ್ಯರಿಗೆ ಮಾತಾಡಬೇಕು ಮತ್ತು ಚರ್ಚೆ ಮಾಡಬೇಕೆಂಬ ದೊಡ್ಡ ಅಪೇಕ್ಷೆ ಇತ್ತು. ಆದರೆ ಕೆಲವೊಂದು ವಿಚಾರದಿಂದಾಗಿ ತಾವು ಬಹುಶಃ ಎಲ್ಲಿ ಬಂದು ತಾವು ಇವತ್ತು ನಿಂತಿದ್ದೀರಿ. ಅದಕ್ಕೂ ನಾನು ನಿಮ್ಮನ್ಕೂ ನಿರಾಶೆ ಪಡಿಸಿ ನಾನು ಇವತ್ತು ಬಯಸುವುದಿಲ್ಲ. ಅದಕ್ಕಾಗಿ ಮಿಥ್ಯ ಕಲಾಪದಲ್ಲಿ ಹಾಗೆ ಭಾಗವಹಿಸಬೇಕು. ದಯವಿಟ್ಟು ತಮ್ಮ ಮಾತನ್ನು ಮುಂದುವರಿಸಿ, ಊಟಕ್ಕೆ ಇವತ್ತು ಬಿಡುಗಡೆ ಇಡಲ್ಲ, ಯಾರು ಬೇಕೋ ಊಟ ಮಾಡಿ ಬನ್ನಿ, ಸಭೆ ಮುಂದುವರಿಸುತ್ತದೆ ಅಂತೇಳಿ ಮಿಥ್ಯ ಕಲಾಪದ ಚರ್ಚಿಸಲಿಕ್ಕೆ ಬೇಕು. ಯಾರು ನರೇಂದ್ರ ಸ್ವಾಮಿ ಯಾರು ಊಟಕ್ಕೆ ಬೇಕು ಹೋಗಿ ಬನ್ನಿ, ಮಿಥ್ಯ ಚರ್ಚೆ ನಡೀತಾ ಇರ್ತದೆ. ಯಾರಿಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಮಾತಾಡಬಹುದು. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂದು ಕರ್ನಾಟಕದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಿರತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಚೊಚ್ಚಲ ಬಜೆಟ್ ಅನ್ನ ನಾಡಿನ 7 ಕೋಟಿ ಜನರಿಗೂ ಒಪ್ಪಿತಾಗ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಫಲಾನುಭವಿ ಆಗುವಂತ ರೀತಿಯಲ್ಲಿ ಈ ಯೋಜನೆಯನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತ ರೀತಿಯಲ್ಲಿ ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನ ನೀಡಿದ್ದಾರೆ. ಇದು ಸಿದ್ದರಾಮಯ್ಯನವರ ದೂರದೃಷ್ಟಿತ್ವವನ್ನ ಎತ್ತಿ ಹಿಡಿಯತಕ್ಕಂತ ಒಂದು ಬಜೆಟ್. ಚುನಾವಣೆ ವೇಳೆ ನಮ್ಮ ಪಕ್ಷ ನೀಡಿದ್ದಂತ ಭರವಸೆಗಳನ್ನು ಕೂಡ
ಕೇವಲ 45 ದಿವಸಗಳಲ್ಲಿ ಈಡೇರಿಸತಕ್ಕಂಥ ಜವಾಬ್ದಾರಿಯನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ರಾಜ್ಯವನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿನಲ್ಲಿ ಈ ಬಜೆಟ್ ನಮ್ಮ ಸರ್ಕಾರ ಸಂಕಲ್ಪ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಇವತ್ತು ಮೆಚ್ಚಿ ಮಾತಾಡ್ತಾ ಇರತಕ್ಕಂಥದ್ದು ನಾಡಿನ ಜನತೆಯ ಮುಂದಿದೆ. 5 ವರ್ಷಗಳ ಹಿಂದಿನ ಸರ್ಕಾರ ರಾಜ್ಯವನ್ನ ದಿವಾಳಿ ಹಂಚಿಗೆ ತಂದು ಕೋವಿಡ್ ಸಂದರ್ಭದಲ್ಲಿ ಔಷಧಿ ಇಂಜೆಕ್ಷನ್ ವ್ಯಾಕ್ಸಿನ್ ಅನ್ನು ಕೂಡ ಲೂಟಿ ಮಾಡಿದಂತ ಬಿಜೆಪಿ ಸರ್ಕಾರ ಒಂದ್ ಕಡೆ ಆದ್ರೆ, ಇವತ್ತು ಜನಪರವಾದಂತ ಯೋಜನೆಗಳ ಜೊತೆನಲ್ಲಿ ನಾಡಿನ ಸರ್ವ ಜನಾಂಗಕ್ಕೂ ಅವರು ಎಲ್ಲ ವರ್ಗದ ಬಡವರಿಗೆ ಪಂಚ ಗ್ಯಾರಂಟಿಗಳ ಮುಖಾಂತರ ಅವರ ಕೊಂಡುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸತಕ್ಕಂತ ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂತ ಒಂದು ಜವಾಬ್ದಾರಿಯ ಬಜೆಟ್ ಇದಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಬಾವಿನಲ್ಲಿ ಕುಳಿತಿರ್ತಕ್ಕಂಥ ನನ್ನ ಸ್ನೇಹಿತರು ಕೇಳ ಬಯಸ್ತೇನೆ, ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಇವತ್ತು ಕೇಂದ್ರ ಸರ್ಕಾರ ಕೊಂಡ್ಕೋತದೆ. ಕೊಂಡುಕೊಂಡು ನಮ್ಮ ದೇಶದ ಜನತೆಗೆ ಅದರ ವಿನಿಯೋಗಕ್ಕೆ ಬೆಲೆ ಇಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದರ ಬದಲು ಇವರು ಮಾಡ್ತಾ ಇರ್ತಕ್ಕಂಥದ್ದೇನು, ಆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ ಕಡಿಮೆ ಬೆಲೆಗೆ ಕೊಂಡ್ಕೊಂಡು ಖಾಸಗಿ ಕಂಪನಿಗಳಿಗೆ ದುಡ್ಡು ಮಾಡಕ್ ಕೊಟ್ಟು ನಮಗೆ ಬೆಲೆ ಏರಿಕೆ ಮಾಡಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವುಗಳನ್ನ ಈ ದೇಶದ ಜನತೆ ಮೇಲೆ ಹೊರೆ ಇರತಕ್ಕಂಥವ್ರು ಇವ್ರ ಹತ್ರ ನಾವು ಪಾರ್ಟಿ ಕಾಲಬೇಕಾಗಿಲ್ಲ. ಇವರು ಬಂಡತನದಲ್ಲಿರ್ತಕ್ಕಂಥವ್ರು, ಹೆಮ್ಮೆಯಿಂದ ಹೇಳ್ತೇವೆ, ಕಾಂಗ್ರೆಸ್ನವರು ಇವತ್ತು ಬಡವರ ಪರವಾಗಿ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಜನರ ಪರವಾಗಿ ಇವತ್ತು ಆಡಳಿತವನ್ನು ನಡೆಸ್ತಾ ಇದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬಜೆಟ್ನ ಪೂರಕವಾದಂತಹ ಅಂಶಗಳು ನಮ್ಮಲ್ಲಿ ಕೃಷಿಗೆ ಆಗಲಿ, ಉದ್ಯೋಗ ಸೃಷ್ಟಿಗೆ ಆಗಲಿ, ಬಂಡವಾಳ ಆಕರ್ಷಣೆಗಾಗಲಿ ಇವತ್ತು ನಮ್ಮ ಬಜೆಟ್ ಒತ್ತು ನೀಡಿದೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ದುರ್ಬಲರ ಸಬಲೀಕರಣಕ್ಕೂ ಕೂಡ ನಮ್ಮ ಬಜೆಟ್ ಇವತ್ತು ಅವಕಾಶವನ್ನು ಕೊಟ್ಟಿರತಕ್ಕಂಥ ನೋಡ್ತಾ ಇದ್ದೇವೆ. ಇದು ಅತಿ ಅವಶ್ಯಕ. ದುರ್ಬಲ ವರ್ಗದವ್ರನ್ನ ಆರ್ಥಿಕವಾಗಿ ಸದೃಢಗೊಳಿಸತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿರ್ತದೆ. ಹಿಂದಿನ ಸರ್ಕಾರಗಳು ದುರ್ಬಲರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದಿರತಕ್ಕಂಥ ಜವಾಬ್ದಾರಿ ರಹಿತವಾದಂತಹ ಆಡಳಿತ ನಡೆಸ್ತಾ ನಾವು ನೋಡಿದ್ದೇವೆ. ಇವತ್ತು ಹಿಂದಿನ ಸರ್ಕಾರ ವಿತ್ತೀಯ ಶಿಸ್ತನ್ನೇ ಪಾಲಿಸ್ತಿಲ್ಲ. ಇವತ್ತು ನನ್ನ ಇವತ್ತು ಅದನ್ನ ಸರಿದಾರಿಗೆ ತರೋದಕ್ಕೋಸ್ಕರ ನಮ್ಮ ಸರ್ಕಾರ ಇವತ್ತು 1 ಟ್ರಿಲಿಯನ್ ಆರ್ಥಿಕ ರಾಜ್ಯ ಮಾಡುವ ಪ್ರಯತ್ನ ಮಾಡಿದ್ದಾರೆ. 7 ಕೋಟಿ ಕನ್ನಡಿಗರ ಹಿತ ಕಾಯ್ತಕ್ಕಂಥ ಈ ಬಜೆಟ್ ಅನ್ನ ಶ್ರೀ ಸಾಮಾನ್ಯರು ಹೊರಗೆ ಆಡಿ ಹೊಗಳ್ತಾ ಇದ್ದಾರೆ. ರಾಜಕೀಯ ದ್ವೇಷಕ್ಕೋಸ್ಕರ ವಿರೋಧ ಮಾಡಿದ್ರೆ ನಾವು ಜಗ್ಗವರಲ್ಲ, ನಾವು ಜನಪರವಾದಂತ ಬಜೆಟ್ ನ ಕೊಟ್ಟಿರ್ತಕ್ಕಂಥವ್ರು. ನಮ್ಮಲ್ಲಿ ಬಡವರ ಪರವಾಗಿ ಇರತಕ್ಕಂಥ ಯೋಜನೆ ನಮ್ದು. ಇವತ್ತು ಮಕ್ಕಳಲ್ಲಿ ಕಲಿಕಾ ನ್ಯೂನತೆಗೋಸ್ಕರ 33 ಲಕ್ಷ ವಿದ್ಯಾರ್ಥಿಗಳಿಗೆ 80 ಕೋಟಿ ರೂಪಾಯಿನಲ್ಲಿ ಕಲಿಕಾ ಬಲವರ್ಧನೆಗಾಗಿ ಮರುಸಿಂಚನ ಯೋಜನೆಯನ್ನ ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕಕ್ಕೂ ಅತ್ಯಂತ ಉಪಯುಕ್ತವಾದಂತಹ ಯೋಜನೆ ಕೊಟ್ಟಿದ್ದೀವಿ. ಇದನ್ನು ಒಪ್ಪಕ್ಕಿವರು ಬಡವರ ಪರವಾಗಿದ್ರೆ ಇದನ್ನು ಒಪ್ಪಕ್ಕಿವರು ನಮ್ಮ ಕೈ ಜೋಡಿಸ್ಬೇಕಿವರು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯಿಂದಾಗಿ ಬಸವಳದಿರ್ತಕ್ಕಂಥ ನಮ್ಮ ಸಾಮಾನ್ಯ ಜನರನ್ನ ಇವತ್ತು ಮತ್ತೆ ಶೋಷಣೆ ಮಾಡಕ್ ಹೋಗ್ಲಿಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮೇಲೆ ನಾವು ತೆರಿಗೆ ಹಾಕಿಲ್ಲ. ಇವರು ಒಲೆಯಲ್ಲಿ ಇದ್ದಂತ ಜನರನ್ನ ಒಲೆ ಕಿತ್ತಾಕ್ಸಿ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿ 400 ರೂಪಾಯಿ ಇದ್ದದನ್ನ 1200 ಮಾಡಿದವ್ರು ಇವರು. ಬಡವರು ಶೋಷಣೆ ಮಾಡೋರು ಇವರು. ಇವರಿಂದ ನಾವು ಪಾಠ ಕಲಿಬೇಕಾ? ನಮ್ಮ ಬಜೆಟ್ ನಲ್ಲಿ ಬಡವರಿಗೆ ನಾವು ಜವಾಬ್ದಾರಿ ಇದ್ದೇವೆ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು ಪಂಚ ಗ್ಯಾರಂಟಿಗಳದ್ದು ಒಂದಾದ್ರೆ ಇವತ್ತು ಗ್ಯಾರಂಟಿ ಯೋಜನೆಗಳ ಜಾರಿಯ ಜೊತೆಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದಂತ ನಾವು ಹಲವು ಭರವಸೆಗಳನ್ನು ಕೂಡ ನಾವು ಈಡೇರಿಸಿದ್ದೇವೆ. ಸರ್ಕಾರ ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದನ್ನ ಇವತ್ತು ಜನ ಮೆಚ್ಚಿರ್ತಕ್ಕಂಥದ್ದು. ಯೋಜನೆಗಳು ಜಾರಿಯಾದ್ರೆ ರಾಜ್ಯದ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ
ದೇಶದ ಪ್ರಧಾನಿಗಳು ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತಾಡಿದ್ರು. ಅದೇ ರೀತಿ ಈ ಯೋಜನೆ ಜಾರಿ ಮಾಡಕ್ ಸಾಧ್ಯವೇ ಇಲ್ಲ ಅಂತ ವಿರೋಧ ಪಕ್ಷದವರು ಕೂಗಾಡ್ತಿದ್ರು. ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಪಟ್ಟ ಮಾತಂತೆ 13-18 ನಡೆದಿದ್ದೇವೆ, ಇವತ್ತು ಕೂಡ ನಡೀತಾ ಇದ್ದೇವೆ. ದೀರ್ಘಾತ್ಮಕವಾದಂತಹ ತೀರ್ಮಾನ ಮಾಡ್ತಾ ಇರ್ತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಡವರ ಪರವಾಗಿರ್ತಕ್ಕಂತ ಸರ್ಕಾರ. ಈ ಎಲ್ಲದರ ಜೊತೆನಲ್ಲಿ ನಾವು ಗ್ಯಾರಂಟಿ ಯೋಜನೆಗಳಿಗೆ ಅಗತ್ಯವಾದಂತಹ ಹಣಕಾಸನ್ನು ಕೂಡ ಬಜೆಟ್ ನಲ್ಲಿ ಹೊಂದಿಸಿದ್ದೇವೆ. ಇದು ಬೂಟಾಟಿಕೆ ಬಜೆಟ್ ಅಲ್ಲ, ಶೇಕಡ 100% ಅನುಷ್ಠಾನ ಮಾಡತಕ್ಕಂತ ಭರವಸೆಯನ್ನು ಕೂಡ ಬಜೆಟ್ ನಲ್ಲಿ ನೀಡಿದ್ದೇವೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದಂತ 76 ಕಾರ್ಯಕ್ರಮ ಜಾರಿ ಮಾಡಲು ಅಗತ್ಯವಾದ ಅನುದಾನವನ್ನು ಮೀಸಲಿಡಲಾಗಿದೆ. 5 ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನದ ಜೊತೆಗೆ ರಾಜ್ಯದ ಅಭಿವೃದ್ಧಿಯ ನೀಲನಕ್ಷೆ ಬಜೆಟ್ ಒಳಗೊಂಡಿದೆ. ಅಲ್ಪಸಂಖ್ಯಾತ ಸಮುದಾಯದ ಶಿಕ್ಷಣ ಮತ್ತು ಉದ್ಯೋಗ ಸೃಷ್ಟಿಗೆ ಬಜೆಟ್ ನಲ್ಲಿ ಒತ್ತು ನೀಡಲಾಗಿದೆ. ಮಾತಾಡ್ತಾ ಇರೋದು ಸ್ಪೀಕರ್ ಮೇಲೆ, ನಮ್ಮ ಮೇಲೆ ಮಾತಾಡ, ಅವ್ರ ಮೇಲೆ ಅಂತ ಮಾತಾಡ್ತಾ ಇದೀಯಾ? ಏನು ನಿಮ್ಗೆ ದಲಿತ ಸಿಕ್ಬಿಟ್ಟಿದ್ದಾನೆ ಅಂತ ಹೇಳಿ ಒಬ್ಬ ದಲಿತ ಮೇಲೆ ಆತರ ಮಾತಾಡ್ತಾ ಚರ್ಚೆ ಮಾಡಬೇಕು ಅಂತ ಕಳಿಸಿದ್ರೆ ಸರಿ ಇಲ್ಲ. ನೀವು ಸ್ಟ್ರೈಕ್ ಮಾಡ್ತೀರಿ ಮಾಡ್ರಿ, ನೀವು ಸ್ಟ್ರೈಕ್ ಮಾಡ್ತೀರಿ ಮಾಡ್ರಿ, ಅದ್ರ ಮಾಡೋದು ಸರಿಯಲ್ಲ, ಸರಿಯಲ್ಲ. ಸದನಕ್ಕೆ ಅಗೌರವ ತರೋದು ಸರಿಯಲ್ಲ, ಇದು ತರುವುದು ಸರಿಯಲ್ಲ. ನಿಮ್ಮನ್ನು ಒಳಗಡೆ ಕರೆದು ಮಾತಾಡಿದ್ರೆ ಸರಿ ಮಾಡೋಣ, ಆಗ್ಬಾರ್ದು ಅಪರಾಧ ಆಗಿಲ್ಲ, ಆಗ್ಬಾರ್ದು ಅಪರಾಧಗಳು ಆಗಿಲ್ಲ. ಆದ್ರೆ ನೀವು ಸುಮ್ಮನೆ ಪಕ್ಷವನ್ನು ಹಿಡ್ಕೊಂಡು ವಿದ್ಯಾಕಲಾಪಗಳನ್ನ ಹಾಳು ಮಾಡಬೇಕು ಉದ್ದೇಶದಿಂದ ಮಾಡ್ತಾ ಇದ್ದೀರಿ. ಯಾವುದೇ ಸದುದ್ದೇಶ ಇಲ್ಲ, ಯಾವುದೇ ಸದುದ್ದೇಶ ಇಲ್ಲ. ಇದನ್ನ ನಿಮ್ಮನ್ನೆಲ್ಲರೂ ಕರೆದು ಮಾತನಾಡಿದಾಗ ಸಹಿತ ನೀವು ಅದಕ್ಕೆ ಬೆಲೆ ಕೊಡದೆ ಮಾಡಿದ್ರೆ ಸರಿಯಾಗೋದಲ್ಲ, ಸರಿಯಾಗುತ್ತೆ. ನಿಮ್ಮ ಗೌರವ ಇದು ತಪ್ಪಲ್ಲ, ಅದಕ್ಕೆ ನಡ್ಕೊಳ್ಳೋದು ಜನ ಕಳಿಸಿದ್ರೆ ಏನ್ ಮಾಡ್ತಾರೆ ಅಂತ ನಿಮ್ಮನ್ನ ಆರ್ಸ್ ಕಳಿಸಿದಂತ ಪ್ರತಿನಿಧಿಗಳು ನಿಮ್ಮನ್ನ ಆರ್ಸ್ ಕಳಿಸಿದಂತ ಜನ ನೋಡ್ತಾ ಇದ್ದಾರೆ. ಮಾಡೋದು ಸರಿಯಲ್ಲ. ನಿಮ್ ನಿಮ್ ಸ್ಥಾನಗಳಿಗೆ ಹೋಗಿ ಕುಂತು ಕೇಳ್ರಿ, ಇಲ್ಲದೇ ಇದ್ರೆ ನೀವು ಏನ್ ಮಾಡ್ತೀರಿ ಮಾಡಿ. ಮಾನ್ಯ ಅಧ್ಯಕ್ಷರ ಸದಸ್ಯರ ನೀವು ಮಾತಾಡ್ರಿ, ಏನ್ ಮಾಡ್ತಾರೆ ಮಾಡ್ಲಿ. ಇವರ ನಿಮಗೆ ಈಗಾಗಲೇ ಅವಕಾಶ ಕೊಟ್ಟು, ನಿಮಗೆ ಈಗಾಗಲೇ ಅವಕಾಶ ಕೊಟ್ಟು ನಿಮ್ಮನ್ನು ಒಳಗೆ ಕರೆದು ಎಲ್ಲವನ್ನು ಮಾತಾಡಿದಷ್ಟು ಕೂಡ ನೀವೆಲ್ಲವನ್ನು ಕರೆದು ಮಾತಾಡಿದಾಗೂ ಕೂಡ ಅದಕ್ಕೆ ಬೆಲೆ ಕೊಡದೆ ಮಾಡಿದ್ದಕ್ಕೆ ನಾವು ಮುಖ್ಯಮಂತ್ರಿ ನಿಮಗೆಲ್ಲರಿಗೂ ಕರೆದು ಮಾತಾಡಿದ್ವಿ. ಅಲ್ಲ, ನಿಮಗೆ ಕರೆದು ಮಾತಾಡಿದ್ವಿ, ಬರ್ರಿ ಸರಿಪಡಿಸೋಣ ಅಂತ ಹೇಳಿದ್ವಿ. ಆದ್ರೆ ನೀವು ಬರ್ತೀವಿ ಅಂತ ಹೇಳಿ ಬರಲೇ ಇಲ್ಲ, ನೀವು ಬರ್ತೀವಿ ಅಂತ ಹೇಳಿ ಬರಲೇ ಇಲ್ಲ. ಏನ್ ಮಾಡ್ಬೇಕು? ಅಲ್ಲ, ಬರ್ತೀವಿ ಅಂತ ಹೇಳಿ ಬರಲೇ ಇಲ್ಲ. ಅದೆಲ್ಲ ಸರಿಯಲ್ಲ. ನಿಮ್ಮನ್ನೆಲ್ಲ ಜನ ನೋಡ್ತಾ ಇದ್ದಾರೆ, ಜನ ಎಲ್ಲ ನೋಡ್ತಾ ಇದ್ದಾರೆ. ಯಾರ ದೊಡ್ಡ ತಪ್ಪಾಗಿರಲಿಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಬಂದಿದ್ರು, ಎಲ್ಲರೂ ಬಂದಿದ್ರು. ಮಾಡ್ರಿ ಮಾಡ್ರಿ, ಏನ್ ಮಾಡ್ತೀವಿ ಜೊತೆಗೆ ಅಲ್ಲ. ಈ ರೀತಿ ಹಾಕಿದ್ರೆ ಈ ರೀತಿ ಮಾಡಿದ್ರೆ ಸರಿ ಉಳಿಯಲ್ಲ. ಈ ರೀತಿ ಇದು ಪಾರ್ಲಿಮೆಂಟ್, ಪಾರ್ಲಿಮೆಂಟ್ ಇದು ಮಾಡಿದ್ರೆ ಸರಿ ಉಳಿಯಲ್ಲ. ನೀವು ಏನ್ ಮಾಡಿದ್ರಿ? ಬಾವಿ ಬಿಟ್ಟಿದ್ರಿ, ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಮಾಡ್ರಿ. ಅಲ್ಲ, ಸುಮ್ಮನೆ ತೀರಮಲ ಮಾಡಬಾರದು, ತೀರಮಲ ಮಾಡಬಾರದು. ನೀವು ಇಂತ ಎಲ್ಲರೂ ಮರಗಾಕ್ರಿ, ಎಲ್ಲರೂ ಮರಗಾಕ್ರಿ. ಏನಾಗಿದ್ದಾರೆ ಎಲ್ಲರೂ? ಎಲ್ಲರೂ ಮಾರ್ಸಲ್
ಸರಿಯಲ್ಲ ನಿಮ್ಮನ್ನ ಕರೆದಿದ್ವಿ ಒಳಗೆ ಬನ್ನಿ